ನಮಗೆ ನನಗೆ ಆಲ್ರೆಡಿ ಮದುವೆ ಆಗಿದೆ ಸರ್. ಓಕೆ. ಮೊದಲು ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೆ. ಓಕೆ. ಅವರು ಇಷ್ಟು ದಿನ ಸಿಕ್ಕಿದ್ದಿಲ್ಲ, ಅಚಾನಕ್ ಆಗಿ 10 ವರ್ಷದ ನಂತರ ಮತ್ತೆ ಸಿಕ್ಕರು. ಓಕೆ ವೇಟ್, ಅಂಡ್ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ನನಗೆ ಮದುವೆ ಆಗಿ 10 ವರ್ಷ ಆಯಿತು ಸರ್. ಅಂಡ್ ಈಗ ನಿಮ್ಮ ಹೆಂಡತಿ ನಿಮ್ಮ ಜೊತೆ ಇದ್ದಾರೆ? ಜೊತೆಗಿದ್ದಾರೆ. ಆದರೆ ಈ ಮುಂಚೆ ಪ್ರೀತಿ ಮಾಡಿದವರು ಈಗ ನಿಮಗೆ ಸಂಪರ್ಕಕ್ಕೆ ಬಂದಿದ್ದಾರೆ? ಅಚಾನಕ್ ಆಗಿ ಸಿಕ್ಕರು. ಓಕೆ. ಅವಾಗ ನನಗೆ ಏನು ಫೀಲಿಂಗ್ಸ್ ಇರಲಿಲ್ಲ ಸರ್. ಓಕೆ. ಸಿಕ್ಕರು, ಮಾತಾಡ್ತಾ ಇದ್ವಿ, ಚೆನ್ನಾಗೇ ಇದ್ವಿ, ಒಳ್ಳೆ ಫ್ರೆಂಡ್ ಅಲ್ಲಿ ಟ್ರೀಟ್ ಮಾಡ್ತಿದ್ದೆ. ಓಕೆ. ಬರ್ತಾ ಬರ್ತಾ ಅದು ಅವ್ರ ಫೀಲಿಂಗ್ಸ್ ಹೇಳೋದ್ ನೋಡಿ ಅವ್ರು ಕಷ್ಟ ಅನ್ಭವಿಸ್ತಿದ್ರು ಮನೇಲೆಲ್ಲ. ಅರ್ಥ ಆಗ್ಲಿಲ್ಲ. ಅವರು ಮನೇಲಿ ಎಲ್ಲ ಅವರು ಅವ್ರ ಫೀಲಿಂಗ್ಸ್ ಎಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಂತಿದ್ರು ಸರ್. ಓಕೆ. ಶೇರ್ ಮಾಡ್ಕೊಂತಿದ್ರು, ನಾನ್ ಫ್ರೆಂಡ್ಸ್ ಇರೋರ್ಗೆ ಇಷ್ಟೊಂದೆಲ್ಲ ಕಷ್ಟ ಅನ್ಭವಿಸ್ತಿದಾರಲ್ಲ, ಇಷ್ಟೊಂದೆಲ್ಲ ಇದು ಮಾಡ್ತಿದಾರಲ್ಲ ಅಂತೇಳಿ ನನಗೂ ಸ್ವಲ್ಪ ಅವ್ರ ಮೇಲೆ ತುಂಬಾ ಫೀಲ್ ಆಯ್ತು ಸರ್. ಓಕೆ. ಅದು ಬರ್ದಾ ಬರ್ತಾ ಫೀಲ್ ಎಲ್ಲಿಗೆ ಹೋಯ್ತು ಅಂದ್ರೆ ಮತ್ತೆ ಸಂಬಂಧ ಶುರು ಆಯ್ತು ಸರ್. ಇದು ನಾನಾಗೆ ಬಳಸ್ಬೇಕಂತ ಮಾಡಿಲ್ಲ, ಅದು ಅವ್ರ ಮುಖಾಂತರನೇ ಆಯ್ತು. ಅವ್ರು ಪ್ರಪೋಸ್ ಮಾಡಿದ್ರ? ಹೌದು ಸರ್. ಅವ್ರಿಗೂ ಮದುವೆ ಆಗಿತ್ತು, ಅವ್ರಿಗೂ ಗಂಡ ಇದ್ರು. ಅವ್ರಿಗೂ ಗಂಡ ಇದ್ರು, ಅವರು ಇದಾರೆ. ಬಟ್ ಏನಂದ್ರೆ ಅವ್ರಿಗೆ ಮದುವೆ ಆಗಿದ್ ಯಾವ ರೀತಿ ಅಂದ್ರೆ ನಾವು ಚಿಕ್ಕವರ ಚೈಲ್ಡ್ಹುಡ್ ಫ್ರೆಂಡ್ಸ್, ನಾನು ಲವ್ ಮಾಡ್ತಿದ್ದೆ ಅವ್ರಿಗೆ. ಓಕೆ. ನಾನು ಇದ್ರವರೆಗೂ ಹೇಳಿದ್ದಿಲ್ಲ ಅವ್ರಿಗೆ. ಅವಾಗ ಅಚಾನಕ್ ಅವ್ರಿಗೂ ಮದುವೆ ಆಯ್ತು. ಅವ್ರಿಗೆ ಮದುವೆ ಇಷ್ಟನೂ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಓಕೆ. ಅವ್ರಿಗೆ ಮದುವೆನೂ ಇಷ್ಟ ಇರ್ಲಿಲ್ಲ. ಅವರು ತಂದೆ ತಾಯಿ ಬಲವಂತ ಮಾಡ್ತಿದ್ರು ಅಂತೇಳಿ ಅವ್ರಿಗೂ ಒಂದು 15 ವರ್ಷ ಡಿಫ್ರೆನ್ಸ್ ಸರ್ ಮದುವೆ ಆಗಿದ್ದು. ಓಕೆ. ಆ ಕಾರಣಕ್ಕೆ ಅವ್ರ ಮದುವೆ ಇಷ್ಟ ಇರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಸ್ವಲ್ಪ ಭಯ ಪಡಿಸಿ ಅದು ಇದು ಮಾಡಿ ಮದುವೆ ಮಾಡಿಸಿದ್ರು ಸರ್. ಅದು ಅಲ್ಲಿ ಮುಗಿದ್ ಸರ್. ಅದೇ 10 ವರ್ಷ ಆದ್ಮೇಲೆ ಮತ್ತೆ ಸಿಕ್ಕರು. ಓಕೆ. ನಾನು ಅದೇನ ಹಿಂಗ ಹೇಳ್ದಲ್ಲ ಹಿಂಗ ಹೇಳ್ದ ಅವ್ರಿಗೆ. ಅವರು ನಮ್ ಜೊತೆಗೆಲ್ಲ ಶೇರ್ ಮಾಡ್ಕೊಂಡ್ರು, ನನಗೂ ಸ್ವಲ್ಪ ಅವ್ರ ಮೇಲೆ ಫೀಲ್ ಬರೋ ಆಗಿ ನಾವು ಸ್ವಲ್ಪ ಇವ್ರಿಗೆ ಮತ್ತೆ ಇದೇ ರೀತಿ ಆದ್ರೆ ನಾನ್ ಪ್ರೀತಿಸಿರೋ ಹುಡುಗಿ ಇವ್ರಿಗೆ ಯಾವಾಗ್ಲೂ ಮತ್ತೆ ಕೈ ಬಿಡಬಾರ್ದು, ನಾನಾರು ಏನಾರು ಇವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕಂತ ರೀತಿಯಲ್ಲ ಅವ್ರ ಜೊತೆಗಿದ್ದೆ. ಅದೇ ಒಂಥರ ಮತ್ತೊಂದ್ಸಲ ಸಂಬಂಧ ಬೆಳ್ಕೊಂಡ್ಬಿಡ್ತು ಸರ್. ಅವರೇ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರೇ ಫೇಸ್ಬುಕ್ ಮುಖಾಂತರ ಅವರೇ ನನಗೆ ಪರಿಚಯ, ಮತ್ತೆ ಗೊತ್ತಾ ನಾನು ಯಾರು ಅಂತ ಹೇಳಿ ಆ ಥರ ಎಲ್ಲ ಪರಿಚಯ ಮಾಡ್ಕೊಂಡು ಆಮೇಲೆ ಅವರೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೇಳಿ ಅವರೇ ಎಲ್ಲ ಇದು ಮಾಡಿ ಬಂದ್ರು ಸರ್. ಮತ್ತೆ ಶುರು ಆಯ್ತು ಸರ್. ಈಗ ಏನಾಗಿದೆ ಅಂದ್ರೆ ಪ್ರಾಬ್ಲಮ್, ಈಗ ಎಲ್ಲ ರೀತಿ ಚೆನ್ನಾಗಿದ್ವಿ ಸರ್. ಗಂಡ ಹೆಂಡತಿಗಿಂತ ಜಾಸ್ತಿನೂ ಚೆನ್ನಾಗಿದ್ವಿ, ಗಂಡ ಹೆಂಡತಿಗಿಂತ ಜಾಸ್ತಿ ಚೆನ್ನಾಗಿದ್ವಿ ಚೆನ್ನಾಗಿದ್ವಿ. ಅಚಾನಕ್ ಅದು ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಅಚಾನಕ್ ಈಗ ನನ್ಗೆ ನೀನ್ ಬೇಡವೇ ಬೇಡ, ನಿನ್ ಕಂಡ್ರೆ ಆಗಲ್ಲ, ನನ್ನ ಶತ್ರುನು ನೀನು, ನನ್ನ ಹೆಣ ನೋಡಕ್ ನೀನ್ ನೆರಳೇ ಬರ್ಬಾರ್ದು ನನ್ನ ಹೆಣದ ಮೇಲೆ ಅಂತ ಆ ರೀತಿ ಎಲ್ಲ ಮಾತಾಡ್ತದೆ. ಅದೇನಾಗಿದೆ ನನಗಂತ, ನನ್ನ ಲೈಫ್ ಅಲ್ಲಿ ಒಂದ್ ದಿವಸ ನಮ್ಮ ಅಪ್ಪ ಸತ್ತಾಗ್ಲೂ ಹತ್ತಿರ್ಲಿಲ್ಲ ಸರ್. ಆ ನಮ್ನೆ ಹತ್ತಿದ್ದೀನಿ 2 ವರ್ಷದಿಂದ. ಹತ್ತು ಹತ್ತು ಸಾಕಿ ಕಣ್ಣೀರೆಲ್ಲ ಬತ್ತೋಗೋದ್ರಿಂದ ಆಗುತ್ತೆ ನನಗೆ. ಏನು ಈಗ ಏನ್ ಮಾಡ್ಬೇಕಂತ ನನಗೆ ತೋರಿಸ್ತಾ ಇಲ್ಲ. ಈಗ ಅವರು ಏನಂದ್ರೆ ನೀನ್ ಬೇಡವೇ ಬೇಡ ನನ್ ಬಿಟ್ಬಿಡು, ನೀನ್ ಬೇಡವೇ ಬೇಡ ಬಿಟ್ಬಿಡು. ನಾನು ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ಬೋದು, ನೀನು ಸಂಬಂಧ ರೀತಿಯಲ್ಲಿ ಇರ್ಬೇಡ, ನೀನ್ ಯಾವಾಗ್ಲೂ ನನ್ನ ಜೊತೆಗೆ ಚೆನ್ನಾಗಿರೋ, ಚೆನ್ನಾಗಿ ಮಾತಾಡ್ಕೊಂತೇನೆ ಸಾಕು ನನ್ಗೆ. ಅದಕ್ಕೆ ಬಿಟ್ಟು ನಿನ್ ದೇಹಕ್ಕೋಸ್ಕರ ಆಸೆ ಪಡೋದೇ ಇಲ್ಲ, ನಾನು ನಿನ್ ದೇಹನ ಬೇಡ, ಯಾವಾಗ್ಲೂ ಚೆನ್ನಾಗಿರೋ ನನ್ನ ಜೊತೆಗೆ. ನಾಳೆ ನೀವು ಎದುರುಗಡೆ ಸಿಕ್ಕ ಚೆನ್ನಾಗಿ ಮಾತಾಡ್ಕೊಂತ ಖುಷಿಯಾಗಿರ್ಬೇಕು ಅನ್ನೋ ಅಷ್ಟೇ ಆಸೆ ನಿನ್ಗೆ ಅಂತ ಹೇಳ್ಬೋದು. ಆದ್ರೂ ಅವ್ರು ಏನು ರಿಯಾಕ್ಟ್ ಮಾಡ್ತಿಲ್ಲ ಸರ್. ಅವ್ರು ಇನ್ನೊಂದು ಹೇಳೋ ಏನ್ ಹೇಳ್ತಾರ ಅಂದ್ರೆ, ನೀನ್ ಹೇಳೋದಕ್ಕೆಲ್ಲ ಒಪ್ಕೊಂತೀನಿ, ನಿನ್ ಮನ್ಸು ನನ್ ಮನ್ಸು ಮಾತ್ರ ನಿನ್ ಜೊತೆಗಿರಲ್ಲ, ನಾನು ಮುಂಚಿನ ತರ ಇರಕ್ಕಾಗಲ್ಲ, ನನ್ ಮನ್ಸು ನಿನ್ ಜೊತೆಗೆ ಇರಕ್ಕಾಗಲ್ಲ, ನನ್ ಪ್ರೀತಿ ಸಿಗೋದಿಲ್ಲ, ಆ ರೀತಿ ಎಲ್ಲ ಮಾತಾಡ್ತಿದ್ರು. ಅದ್ರ ಸಲುವಾಗಿ ಅವ್ರಿಗೆ ಮಾತಾಡ್ಸಿದಾಯ್ತು, ಕನಿಕರ ತೋರಿಸಿದಾಯ್ತು. ನನ್ನ ಲೈಫ್ ಅಲ್ಲಿ ಯಾರ ಕಾಲು ಕೈಗೆ ಹಿಡಿದನಲ್ಲ, ಅವ್ರ ಕಾಲಿಗೆ ಎಲ್ಲ ಬಿದ್ದಿದ್ದಾಯ್ತು. ಅದೇನಾಗಿದೆ ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ಏನು ಹೇಳ್ತಾನಿಲ್ಲ, ಏನ್ ನಡೀತಿದೆ ಅಂತ ಅವ್ರು ಹೇಳ್ತಾನಿಲ್ಲ. ನಾನ್ ಈಗ ಒಂದಿನ ಸಿಕ್ಕಾಕೊಂಡು ಎಲ್ಲ ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಎಲ್ಲ ಫ್ಲಾಪ್ ಆಗಿದೆ ಸರ್. ಇವ್ರು ಬಂದ್ಮೇಲೆ ನನ್ ನೆಂದಿ ಎಲ್ಲ ಹಾಳಾಗ್ಬಿಟ್ಟಿದೆ. ಇವ್ರ ಬಗ್ಗೆ ಯೋಚನೆ ಮಾಡಿ ಈಗ ನಾನು ಏನ್ ತಪ್ಪು ಮಾಡ್ಲಿಲ್ದಂಗೆ ಅವ್ರು ನನಗೆ ದೂರ ತಳ್ತಾರೆ. ನಾನು ಯಾಕೆ ಕಾರಣ ಅಂತೇಳಿ ಅವ್ರು ನನಗೆ ದೂರ ತಳ್ತಿದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಓಕೆ ಫೈನ್. ಇದೇ ಸಮಯ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ ಸರ್.
ಏನ್ ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ಗೆ ಅನ್ಸುತ್ತಾ ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ ಅಂತ? ಸರ್ ತಪ್ಪು ನನ್ನಿಂದ ಏನು ತಪ್ಪು ಆಗಿಲ್ಲ ಸರ್, ಇದುವರೆಗೂ ನಾನು ಯಾರು ಅವ್ರ ಎದುರಿಗೆ ತಪ್ಪು ರೀತಿಯಲ್ಲಿ ಯಾವ ರೀತಿಯಲ್ಲಿ ನಡ್ಕೊಂಡಿಲ್ಲ. ಅವ್ರ ಅವ್ರ ಟೈಮ್ ಪ್ರಕಾರನೇ ಅವ್ರ ಟೈಮ್ ಸಿಕ್ಕಾಗ ಅವ್ರು ಫೋನ್ ಮಾಡಿದಾಗ ನನಗೆ ಬೇಕು ಅಂತ ನಾನು ಯಾವಾಗಲೂ ಕರೆದಿಲ್ಲ. ನನ್ನ ಜೊತೆ ನೀನು ಇರಲೇಬೇಕು ಅಂತ ಆ ಥರಲ್ಲೇ ಮಾಡಿಲ್ಲ. ನೀನು ಎಲ್ಲರ ಜೊತೆಗೂ ಚೆನ್ನಾಗಿರೋ, ಎಲ್ಲರ ಜೊತೆಗೆ ಇದು ಮಾಡು. ಆ ಫೀಲಿಂಗ್ಸ್ ಅವಾಗ ಹೇಳ್ತಿದ್ದು ನೋಡಿದ್ರೆ ಯಾರಿಗೂ ಇದು ಮಾಡೋಕ್ಕಾಗಲ್ಲ ಸರ್. ಎಂಥ ಗಂಡಸರಾದ್ರೂ ಸುಮ್ಮನೆ ಇರೋಕ್ಕಾಗೋದಿಲ್ಲ, ಮತ್ತೆ ಪ್ರೀತಿಸಿದನ್ ಮತ್ತೆ ಇದು ಮಾಡ್ತಾರೆ. ನನಗೆ ಅದು ತಪ್ಪಂತ ಅನಿಸ್ಲೇ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಸಡನ್ ಆಗಿ ಅವರು ಈ ತರ ಎಲ್ಲ ಮಾತಾಡ್ತಿದಾರೆ. ವೆಲ್, ಆಗಿರೋದಿಷ್ಟೇ. ಒಬ್ಬ ಹುಡುಗನನ್ನು ಮದುವೆ ಆದ ಮೇಲೂ ಕೂಡ ಅದು ಹಳೆಯ ಪ್ರೀತಿಯನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತೆ ಇನ್ನೊಬ್ಬನ ಜೊತೆ ನಾನು ಭಾಗಿಯಾಗೋ ತಪ್ಪು ಅಂತ ಅವರು ಮನಸ್ಸಾಕ್ಷಿ ಅವರಿಗೆ ಹಾಕ್ಕೊಂಡು ಚೆನ್ನಾಗಿ ಬುದ್ಧಿ ಕಲಿಸಿದೆ. ಅವರಿಗೆ ನಾನು ಅವರಿಗೆ ನಾನು ಪ್ರೀತಿ ಮಾಡ್ತಿರೋ ಗೊತ್ತಿದ್ದಲ್ಲ ಸರ್. ಈಗ ರೀಸೆಂಟ್ ಆಗಿ ಏನ್ ಸಿಕ್ಕರು ಅಂತ ಹೇಳಿದ್ನಲ್ಲ ಸರ್ 10 ವರ್ಷ ಆದ್ಮೇಲೆ. ಅವಾಗ ನಾನು ಅವ್ರಿಗೆ ಹೇಳಿದ್ದು ನಾನು ನಿನಗೆ ಇಷ್ಟಪಟ್ಟಿದ್ದೆ ಮುಂಚೆ ಅಂತೇಳಿ ಹೇಳಕ್ಕಾಗ್ಲಿಲ್ಲ. ಅವಾಗ ಸ್ವಲ್ಪ ಚಿಕ್ಕ ವಯಸ್ಸು, ಸ್ವಲ್ಪ ಭಯನೂ ಇತ್ತು, ನಿಮಗೆ ಹೇಳಕ್ಕಾಗ್ಲಿಲ್ಲ. ಇವಾಗ ನೀವು ಸಿಕ್ಕಿದ್ದು ನನಗೆ ತುಂಬಾ ಖುಷಿನೇ ಆಯ್ತು ಅಂತ ಆ ತರ ಎಲ್ಲ ಹೇಳಿದ್ದೀನಿ ಸರ್. ಅವ್ರಿಗೆ ಗೊತ್ತೇ. ಓಕೆ, ಅವರು ಅವರು ನಿಮಗೆ ಮತ್ತೆ ಪ್ರೀತಿ ಮಾಡೋಣ ಅಂತ ಆಯ್ಕೆ ಕೊಟ್ಟಿದ್ದು ಅವರು? ಅವರೇ ಸರ್. ನಿಮ್ಗೆ ಅಷ್ಟೊತ್ತಿಗೆ ಮದುವೆ ಆಗಿತ್ತು? ನನಗೂ ಮದುವೆ ಆಗಿತ್ತು, ಅವ್ರಿಗೂ ಮದುವೆ ಆಗಿದೆ ಸರ್. ಅಂಡ್ ಈಗಲೂ ನೀವು ಹೇಳ್ತಾ ಇದ್ದೀರಾ ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ? ಇಲ್ಲ ಸರ್, ನನ್ನಿಂದ ಏನ್ ತಪ್ಪು ಆಗಿಲ್ಲ. ಎಷ್ಟು ವಯಸ್ಸು ನಿಮಗೆ? ನನಗೆ ಒಂದು 35 ಇರ್ಬೋದು ಸರ್. ನಿಮ್ಮ ಹೆಂಡತಿ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನಿಮಗೆ? 10 ವರ್ಷ ಆಯ್ತು ಸರ್, 11 ವರ್ಷ ರನ್ನಿಂಗ್ ಇದು. ಅಲ್ಲ, ನಾನು ಇಷ್ಟೆಲ್ಲ ಹೇಳಾದ ಮೇಲೂ ನನ್ನ ತಪ್ಪು ಏನೂ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಒಂದು ಮದುವೆ ಆದಮೇಲೆ ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಬೆಳೆಸಿದೆ ಅಂತ ನೀವೇ ಹೇಳ್ತೀರಾ. ಅಂಡ್ ಈಗಲೂ ನೀವು ಹೇಳ್ತಾ ಇದ್ರ ನನ್ನಿಂದ ಯಾವ ತಪ್ಪು ಆಗಿಲ್ಲ ಸರ್. ನನ್ನ ಹೆಂಡತಿಗೆ ನಾನು ತಪ್ಪ ಅವ್ರಿಗೆ ಅವ್ರಿಗೆ ಅವ್ರ ಜೊತೆ ನಾನು ತಪ್ಪು ಮಾಡಿದ್ದೆ ನಿಜ ಸರ್. ಅವ್ರ ನಂಬಿಕೆ ನಾನು ದ್ರೋಹ ಮಾಡಿದೆ ನಿಜ. ಅದು ಬಿಟ್ರೆ ನನ್ನ ಮನಸ್ಸಲ್ಲಿ ಯಾರಿಗೂ ಏನು ದ್ರೋಹ ಮಾಡ್ಬೇಕಂತ ಏನಿಲ್ಲ. ಅಷ್ಟು ಸಾಕಪ್ಪ, ಅಷ್ಟು ಸಾಕು. ನಾಚಿಕೆ ಆಗ್ಬೇಕು ನಿನ್ನ ನಿರ್ಧಾರದ ಬಗ್ಗೆ. ಹೇಳ್ತಾ ಇದೀಯಾ ಈಗಲೂ ಕೂಡ ಅವರು ಮಾಡಿದ್ರು ನಾನು ಮಾಡಲಿಲ್ಲ. ಅಂಡ್ ಅವರೇ ಅಪೇಕ್ಷೆ ಕೊಟ್ಟಿದ್ದು, ಅವರೇ ಪ್ರಪೋಸ್ ಮಾಡಿದ್ದು, ಅನುಭವಿಸ್ಲೇಬೇಕಪ್ಪ. ಅಂಡ್ ಈಗ ನೀನು ತುಂಬ ಘನಂಧಾರಿಯಾಗಿ ಹೇಳ್ತಾ ಇದೀಯ ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಪದೇ ಪದೇ ಕೇಳ್ತಾನೆ ಇದ್ದೀನಿ, ಅಟ್ಲೀಸ್ಟ್ ಈಗಲಾದರೂ ನಿನಗೆ ಅರ್ಥ ಆಗುತ್ತೆ ಅಂತ. ನೀನು ಸಂಬಂಧ ಮುಗ್ದು ಆದಮೇಲೆ ಆಕೆ ಬಿಟ್ಟು ಹೋಗಿರೋದು ನನ್ನಿಂದ ತಪ್ಪಲ್ಲ ಅಂತ ನೀನು ಹೇಳ್ತಾ ಇದೀಯ ಹೊರತು ನಾನು ನಿನ್ನ ತೆಗೆದುಕೊಂಡು ಬರ್ತಾ ಇರೋದು ಇಲ್ಲಿ ಯಾವುದೋ ಶುರು ಆಯ್ತಲ್ಲ, ಕನಿಕರ ರೂಪದಲ್ಲಿ ಒಂದು ಅನೈತಿಕ ವಿಚಾರ. ನೀವು ಆ ಹುಡುಗಿಗೆ ಕಷ್ಟದಲ್ಲಿದ್ದಾಳೆ, ಪ್ರೀತಿಯಿಂದ ಮಾತಾಡಿಸ್ಬೇಕು, ವಿಷಯ ಬೇರೆ. ಬಟ್ ನೀವಲ್ಲಿ ಆಯ್ಕೆ ಮಾಡಿಕೊಂಡ ದಾರಿ ಬೇರೆ. ಅಂಡ್ ಎಷ್ಟು ದಿನ ಅಂತ ಅನುಭವಿಸ್ತೀರಾ ಸರ್? ಅಂಡ್ ನಿಮಗೆ ನೆನಪಿಲ್ಲ, ಇದು ಸೂಕ್ಷ್ಮ ವಿಚಾರ. ನಿಮಗೆ ಗೊತ್ತು ನಾನು ಇಲ್ಲಿ ಯಾರಿಗೂ ಮೋಸ ಮಾಡ್ತಾ ಇದ್ದೀನಿ. ಅಂಡ್ ನಿಮ್ಮ ಆತ್ಮಸಾಕ್ಷಿ ಹೊಲಸು ಮಾಡ್ಕೊಂಡಿದ್ದೀರಲ್ರಿ. ಅಂಡ್ ಈಗ ನೀವು ತುಂಬ ಧೈರ್ಯವಾಗಿ ಹೇಳ್ತಾ ಇದ್ರೆ ಆಕೆ ಬಿಟ್ಟು ಹೋದ್ಲು, ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ನಮ್ಮ ತಂದೆ ಸತ್ತಗಲೂ ಇಷ್ಟ ಹತ್ತಿರ್ಲಿಲ್ಲ. ನೀವು ಇನ್ನೊಬ್ಬರ ಮೇಲೆ ಕನಿಕರ ತೋರಿಸಿದ್ದಕ್ಕೆ ನಿಮ್ಮ ಬಗ್ಗೆ ನನಗೆ ದೊಡ್ಡ ಗೌರವ ಇದೆ. ಬಟ್ ಅದನ್ನು ಆಯ್ಕೆ ಮಾಡಿಕೊಂಡ ದಾರಿ ಖಂಡಿತ ಸಪ್ಪು ಸರ್. ಅದು ಜಗತ್ತು ಅನೈತಿಕ ಅನ್ನೋದೇ, ನಾನು ಜಗತ್ತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಅರೇ, ಇದು ಈ ರೀತಿ ನಿರ್ಧಾರ ತೆಗೆದುಕೊಂಡವ್ರ ಬದುಕು ಎಲ್ಲೆಲ್ಲಿ ಹೋಗಿದೆ, ಅವ್ರ ಗಂಡನಿಗೆ ಅಥವಾ ನಿಮ್ಮನೆಯವರಿಗೆ ಗೊತ್ತಾದಾಗ ಇದು ಏನೇನು ಆಗಬಹುದು, ಅಂಡ್ ನಿಮ್ಮ ಬದುಕು ಎಲ್ಲಿಗೆ ಹೋಗಿ ನಿಲ್ಲಬಹುದು, ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ? ಅಂಡ್ ಇನ್ನೊಬ್ರು ಕಥೆಯನ್ನಾದ್ರೂ ಕೇಳಿ ತಿಳ್ಕೊಳ್ಬೇಕಲ್ವಾ? ಓ, ಅದು ನಿಮ್ಮ ಬದುಕಲ್ಲೂ ನಡಿಬೇಕು, ನಿಮ್ಮ ಹೆಂಡತಿಗೆ ಇದು ಗೊತ್ತಾಗಬೇಕು, ಅಥವಾ ಅವ್ರ ಗಂಡಂಗೆ ಅದು ಗೊತ್ತಾಗಬೇಕು, ಇಲ್ಲಿ ರಕ್ತಪಾತ ಆಗಬೇಕು, ಆಮೇಲೆ ನೀವು ಬದಲಾಗೋದಾ? ಆ ತರ ಏನಿಲ್ಲ ಸರ್, ನಾನು ಕೊನೆವರೆಗೂ ಈ ಸಂಬಂಧ ಬೇಡ ಬೇಡ ಅಂತ ಹೇಳ್ತೀನಿ. ನನಗೆ ಅದೆಲ್ಲ ಬೇಕಿಲ್ಲ, ನೀವು ನಿರ್ಧಾರ ತಗೊಂಡಿದ್ದು ಸತ್ಯ ತಾನೆ. ಅಂಡ್ ಅದಕ್ಕೆ ನೀವು ಇಲ್ಲಿ ಬಂದು ತಲುಪಿರೋದು, ಅದು ಕೇವಲ ಒಂದು ಸ್ನೇಹವಾಗಿ ಪರಿಶುದ್ಧವಾಗಿ ಮುಂದುವರೆದಿದ್ರೆ ಈ ಸ್ಥಿತಿಗೆ ನೀವು ಬರ್ತಾ ಇದ್ರಾ? ಇಲ್ಲ ಬಿಡು, ಆಕೆ ಸಹಾಯ ಮಾಡಿದ್ದೀನಿ, ಇವತ್ತು ಆಕೆ ನಾನು ಬೇಡ ಅಂತಿದ್ದಾಳೆ, ಬಿಡು ಅಂತ ಸ್ನೇಹ ಆಗಿದ್ರೆ ನೀವು ಸುಮ್ಮನೆ ಆಗ್ತಾ ಇದ್ರಿ. ನಿಮ್ಗೆ ಅಲ್ಲಿ ಯಾವುದೋ ಒಂದು ಕ್ಷಣಿಕ ವಿಚಾರಗಳಿಗೋಸ್ಕರ ನೀವು ಒಂದಾಗಿದ್ರಿ. ನಾನು ಹೀಗೆ ಹೇಳೋದಿಷ್ಟೇ, ಇವತ್ತು ಏನು ಇಲ್ಲಿಗೆ ನಿಂತು ಹೋಗಿದೆ ಇದು ಒಳ್ಳೇದಕ್ಕೋಸ್ಕರನೇ ಆಗಿದೆ, ಪದೇ ಪದೇ ಹೇಳ್ತಾ ಇದ್ದ ಅರ್ಥ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಯಾವುದೋ ಏನೋ ಮಾಡಬಾರ್ದು ಮಾಡಿಬಿಟ್ಟಿದ್ದೀರಾ ವಿಷಯ ಅದಲ್ಲ, ನಾನು ಹೇಳ್ತಾ ಇರೋದು ತಪ್ಪಾಗಿದೆ, ತಿದ್ದುಕೊಳ್ಳಿ.
ಆ್ಯಂಡ್ ನೀವು ಯೋಚನೆ ಮಾಡಬೇಕಾಗಿರೋದು, ಅರೆ ನಾನು ಎಂತಹ ತಪ್ಪು ಕೆಲಸ ಮಾಡಿಬಿಟ್ಟಿದ್ನಪ್ಪ ಅನ್ನೋದ್ರ ಬಗ್ಗೆ ಹೊರತು, ಇವಕ್ಕೆ ಯಾಕೆ ಬಿಟ್ಟು ಹೋದ್ಲು ಅಂತ, ಇರೋ ಬರೋ ಮನೆ ಮಠನೆಲ್ಲ ಬಿಟ್ಟು, ಮಾಡೋ ಕೆಲಸನೂ ಬಿಟ್ಟು, ಇರೋ ಹೆಂಡತಿನೂ ಬಿಟ್ಟು, ಇರೋ ಸಂಸಾರನೂ ಬಿಟ್ಟು, ಇನ್ಯಾರ್ದೋ ಬಗ್ಗೆ ಯೋಚನೆ ಮಾಡೋ ಅಲ್ಲ ನೀವು ಯೋಚನೆ ಮಾಡಬೇಕಾಗಿರೋದು. ಹೌದಪ್ಪ ಭಗವಂತ, ನನಗೆ ಇಲ್ಲಿ ಸ್ವಲ್ಪ ಎಚ್ಚರಿಕೆ ಕೊಟ್ಟಿದೆಯಾ, ಸ್ವಲ್ಪ ಕಷ್ಟ ಆಗ್ಬೋದು, ನಾನು ತಿದ್ದುಕೊಂಡು ಒಳ್ಳೆ ದಾರಿಲಿ ಹೋಗ್ತೀನಿ, ಆ್ಯಂಡ್ ಆಕೆ ಮತ್ತೆ ಬಂದರೂ ಕೂಡ ನಾನು ಸ್ನೇಹ ಅನ್ನೋ ಆ ಒಂದು ಗೆರೆ ದಾಟು ಹೋಗಲ್ಲ ಅಂತ ನಿರ್ಧಾರ ಮಾಡಿ. ಸರ್ ಅದನ್ನ ಮಾತ್ರ ಮಾಡ್ತೀನಿ ಸರ್, ಅದು ನನಗೆ ಮನಸ್ಸಲ್ಲಿದೆ. ಸ್ನೇಹ ರೂಪದಲ್ಲಿ ಮುಂದುವರ್ಸೋಣ ಅಥವಾ ಅವರು, ನೀವು ಈ ಕೆಲಸ ಮೊದಲೇ ಮಾಡಿದ್ರೆ ಇವತ್ತು ಹೆಂಗಿರೋದು ನಿಮ್ಮ ಬದುಕು? ಸರ್ ಅವರು ಹೇಳಿದ್ನಲ್ಲ ಸರ್, ಆ ರೀತಿ ಆಯ್ತು ಆ ಕಡೆ. ನೋ, ಇವತ್ತು ಮನುಷ್ಯ ಏನಿದ್ದಾನೋ ಅದು ಈ ಹಿಂದೆ ತೆಗೆದುಕೊಂಡ ನಿರ್ಧಾರ ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು. ಇವತ್ತು ನೀವು ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿದ್ದೀರಾ ಅಂದ್ರೆ ಯಾವತ್ತೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಅರ್ಥ ತಾನೆ? ಇವತ್ತು ನೀವು ಲಾಸ್ ಆಗಿ ಬೀದಿ ಬಂದಿದ್ದೀರಾ ಅಂದ್ರೆ ಈ ಹಿಂದೆ ಒಂದು ಕೆಟ್ಟ ನಿರ್ಧಾರ ತಗೊಂಡಿದ್ದೀರಾ ಅಂತ ಅರ್ಥ ತಾನೆ? ಇಲ್ಲ ಸರ್, ಅವ್ರು ಸಿಗಕ್ಕಿಂತ ಮುಂಚೆನೂ ಸ್ವಲ್ಪ ಅಲ್ಲೇ ಇದು ಆಗಿತ್ತು. ನಾನು ಹೇಳ್ತಾ ಇರೋದು ಸಾರ್ವತ್ರಿಕ ಜ್ಞಾನದ ಬಗ್ಗೆ, ಇವತ್ತು ನೀವು ಬೀದಿ ಬಂದಿರೋದ್ರ ಬಗ್ಗೆ ಅಲ್ಲ, ಅಥವಾ ನೀವು ಸೋತಿರೋದ್ರ ಬಗ್ಗೆ ಅಲ್ಲ. ನಾನು ಒಟ್ಟಾರೆ ಹೇಳ್ತಾ ಇರೋದು ಇಷ್ಟೇ, ನಿಮ್ಮ ನಾಳೆ ಚೆನ್ನಾಗಿರ್ಬೇಕಂದ್ರೆ ಇವತ್ತು ತೆಗೆದುಕೊಳ್ಳೋ ನಿರ್ಧಾರಗಳು ಕೂಡ ಚೆನ್ನಾಗಿರಬೇಕು, ಹೌದಲ್ವಾ? ಸರ್ ಅವರು ಬಿಟ್ಟಿರೋದಕ್ಕೆ ನನಗೇನು ಬೇಜಾರಿಲ್ಲ ಸರ್, ಅದು ಅದು ಅಲ್ಲ, ಅವ್ರು ಕೆಲವೊಂದು ಮಾತಾಡಿ ನನಗೆ ಚುಚ್ಚು ಚುಚ್ಚಿ ನೀನು ಸರಿ ಇಲ್ಲ, ನೀ ಏನೇನೋ ಮಾತಾಡ್ತಾರೆ ಸರ್ ಅವರು ಅರ್ಥ ಇಲ್ಲದಂಗೆ, ನಾನು ಏನು ಮಾಡಿದ್ದೇನೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಅವ್ರು ಬೇಡ ಅನ್ನೋದಕ್ಕೊಂದು ಕಾರಣ ಹೇಳಿದ್ರು ಹೇಳಿದ್ರು ಸರಿರ, ಅವರು ಏನಂತಾರೆ ಲೋಫ ಅನ್ಬಾರ್ದು ಅನ್ನ ಮಾತೆಲ್ಲ ಅಂದಿದ್ದಾರೆ ಸರ್, ಅದೆಲ್ಲ ಲೈವ್ ಅಲ್ಲಿ ಹೇಳಕ್ಕಾಗಲ್ಲ, ಆ ರೀತಿ ಎಲ್ಲ ಮಾತಾಡಿದಾರೆ. ನಾನು ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ, ನೀವು ಎಲ್ಲಿವರೆಗೂ ಇನ್ನೊಬ್ಬರ ಬಗ್ಗೆ ದೂಷಣೆ ಮಾಡ್ತಿರೋ ಈ ಕಾರ್ಯಕ್ರಮದಲ್ಲಿ, ನೀವು ಕೇವಲ ಲೆಕ್ಕಕ್ಕಿಲ್ಲದ ಒಂದು ವಿಚಾರ ಅಷ್ಟೇ. ನಿಮ್ಮ ತಪ್ಪು ನಿಮಗೆ ಗೊತ್ತಾಯ್ತಾ? ನನಗಿಷ್ಟು ಮಾತ್ರ ಬೇಕು. ಈಗ ನೀವು ತಿದ್ದುಕೊಂಡು ಮುಂದೆ ಹೋದ್ರೂ ಕೂಡ ಚಿನ್ನದಂತ ಬದುಕನ್ನು ಬದುಕ್ಬೋದು ಸರ್, ಬಟ್ ಆಕೆ ಯಾಕಂದ್ಲು ನೀವಂತಹದೊಂದು ಸಲಿಗೆ ಕೊಟ್ಟಿದ್ರಿ, ಹೌದಲ್ವಾ? ಬಾಯಿಗೆ ಬಂದಂಗ ಒಬ್ರು ಮಾತಾಡ್ಬೇಕಂದ್ರೆ ಅಂತಹದೊಂದು ಸಲಿಗೆ ಕೊಟ್ಟಿದ್ರಿ ಅಂತಲೇ ಅರ್ಥ ತಾನೆ? ನಿಮ್ ಬಗ್ಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನೀವು ತಿದ್ಕೊಳ್ಬೇಕಾದ್ರೆ ಸಾವಿರ ಇದೆ, ಇಲ್ಲಿ ದೂಷಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಕೇಳ್ಬೋದು ಅಷ್ಟೇ, ಬಟ್ ಯಾವ ಬದಲಾವಣೆನೂ ಆಗಲ್ಲ. ಹೌದು, ಮನೇಲಿ ಹೆಂಡತಿ ಇಟ್ಕೊಂಡು ನಾನು ಈ ಸ್ನೇಹಿತೆಯನ್ನು ಬೇರೊಂದು ರೂಪದಲ್ಲಿ ಇಷ್ಟಪಟ್ಟಿದ್ದು ನನ್ನ ತಪ್ಪು, ಆ್ಯಂಡ್ ಏನೇನೋ ಕೆಟ್ಟ ಪದ ಆಡುವಷ್ಟು ನನ್ನ ವ್ಯಕ್ತಿತ್ವವನ್ನು ಮಾರ್ಕೊಂಡಿದ್ದು ನನ್ನ ತಪ್ಪು. ನಿಮ್ಮ ತಪ್ಪುಗಳು ನೂರಾರು ಇದಾವೆ ಸರ್. ಇದು ನಿಮ್ಮನ್ನು ನಾನು ಎಲ್ಲರೂ ಇದ್ರು ಕೆಟ್ಟವ್ರು ಮಾಡೋಕೆ ಅಲ್ಲ, ಇದಕ್ಕಿಂತ ಘೋರ ತಪ್ಪು ಮಾಡಿ ತಿದ್ದುಕೊಂಡು ಚಿಂದಂತ ಬದುಕ್ತಿರೋರು ಇದ್ದಾರೆ. ಬಟ್ ನೀವು ಹೇಳ್ತಾ ಇದ್ದೀರ ಅವ್ರು ಮಾಡಿದ್ರು, ಅವರು ನನ್ನನ್ನು ಬದಲಾಯಿಸಿದ್ರು, ಅವ್ರು ಬಂದ್ಮೇಲೆ ಹಿಂಗಾಯಿತು. ಅರೆ, ಅವ್ರು ಬಂದರೂ ಸರಿ, ಬಟ್ ನೀವಲ್ಲಿ ಜಾಯಿನ್ ಆದ್ರಿ ತಾನೇ? ಅವತ್ತು ನಿಮಗೊಂದು ಪ್ರಜ್ಞೆ ಇರಬೇಕಿತ್ತು ಸರ್. ನಾನು ಹೇಳೋದಿಷ್ಟೇ ಸರ್. ಆ್ಯಂಡ್ ಇವತ್ತೇನು ಮಾಡಿದ್ದೀರಾ, ಇವತ್ತು ಎಲ್ಲಿದ್ದೀರಾ, ಖಂಡಿತ ನಿಮ್ಮದೇ ತಪ್ಪಿದೆ. ನೀವು ನನ್ನನ್ನು ಎಷ್ಟೇ ವಾದ ಮಾಡ್ಬೋದು ಅಥವಾ ಇಲ್ಲ ಸರ್ ಅವರಿಂದ ಹಿಂಗಾಯಿತು, ಇಲ್ಲ ಸರ್, ಮನೇಲಿ ಆ ಇರೋ ಹೆಣ್ಮಗಳು ನಿನ್ನ ನಂಬ್ಕೊಂಬಂದವರು, ಆಕೆನೂ ಕೂಡ ನಿನ್ನ ಹಾಗೆ ಎಲ್ಲೋ ಬೇರೆ ಕಡೆ ಇದ್ದಾರೆ ಅಂದ್ಕೊಳ್ಳಿ, ಬೇರೆ ಕಡೆ ಸಂಬಂಧ ಇದ್ದಾರೆ ಅಂದ್ಕೊಳ್ಳಿ, ನಿಮಗೆ ರಕ್ತ ಕುದಿಯುತ್ತೋ ಇಲ್ವೋ? ನೀವು ಹೇಗ್ರಿ ಮಾಡ್ತೀರಾ? ಹೆಣ್ಣು ಆಕೆ ಅಲ್ಲೇ ಇರಬೇಕು, ನಾನು ಏನಾದರೂ ಮಾಡ್ಬೋದು, ಏನು ಎಷ್ಟು ಸರಿ? ಆ್ಯಂಡ್ ನಿಮ್ಮ ಮನ್ಸಲ್ಲಿ ಅದು ಇಲ್ಲದೇ ಇರ್ಬೋದು ಸರ್, ಅಕಸ್ಮಾತಾಗಿ ಇದು ನಡೆದೋಗಿರ್ಬೋದು. ಆ್ಯಂಡ್ ಆಕೆನೂ ಹೇಳ್ತಾಳೆ ನಿಮ್ಮ ಮನೆ ಹೆಂಡತಿ ಅಕಸ್ಮಾತಾಗಿ ನಡೆದೋಯ್ತ್ರಿ, ನೀವು ಒಪ್ಕೊಳ್ತೀರಾ ಸರ್? ಆ ಸಂಸಾರ, ಆ ದಾಂಪತ್ಯ, ನೀವು ಬೆಳದಿಂಗಳ ಹಾಗೆ ಪಾರದರ್ಶಕವಾಗಿದ್ದರೆ, ಯಾವ ಕಲ್ಮಶವೂ ಇಲ್ಲದೇ ಇದ್ದರೆ ಆ ಕಡೆಯವರು ಹಂಗೆ ಇರ್ತಾರೆ ಸರ್. ಆ್ಯಂಡ್ ನಿಮ್ಮ ಮನಸ್ಸಲ್ಲಿ ಇಲ್ಲಿವರೆಗೂ ಕೆಟ್ಟ ವಿಷ ಇರುತ್ತೋ, ಓ ನನ್ನ ಹಾಗೆ ಈಕೆನೂ ಇರ್ಬೋದು ಅಂತ ನಿಮಗೊಂದು ಯೋಚನೆ ಬಂದರೆ ನಿಮ್ಮದೊಂದು ಸಂಸಾರ ಅನ್ಸ್ಕೊಳುತ್ತಾ? ನಿಮ್ಮೊಳಗಡೆ ವಿಷ ಬೀಜಗಳನ್ನು ಬಿತ್ಕೊಳ್ಬೇಡಿ. ಆ್ಯಂಡ್ ದೇವರಂತ ಹೆಣತಿ ಇದ್ದಾಳೆ, ಕುಟುಂಬ ಇದೆ, ಯಾರಾದರೂ ಬಂದರೆ ಫ್ರೆಂಡ್ಸ್ ಆಗಲಿ ಹಳೆಯ ಸ್ನೇಹಿತರು ಎಂಥವರೇ ಆಗಲಿ, ಒಂದು ಗೆರೆ ಒಂದು ಮಿತಿ ಇರುತ್ತೆ ಸರ್. ನಿಮಗೂ ಮದುವೆ ಆಗಿಲ್ಲ, ಅವ್ರಿಗೂ ಮದುವೆ ಆಗಿಲ್ಲ ಅಂದಿದ್ರೆ ಅದು ಬೇರೆ ಕತೆ, ಹೌದಲ್ವಾ? ನಾನು ಇವರಿಂದ ಅಷ್ಟೇ ಒಂದೇ ಅಲ್ಲ ಸರ್ ಮೋಸ ಆಗಿರೋದು, ನನ್ನ ಫ್ರೆಂಡ್ಸ್ ಸ್ನೇಹಿತರು ಏನಿದ್ರಲ್ಲ ಬಿಸ್ನೆಸ್ ಅಲ್ಲ, ಅವರು ಸ್ವಲ್ಪ ಬಹಳ ನನ್ಗೆ ಕೆಲವೊಬ್ಬ ಬಹಳ ಮೋಸ ಮಾಡೋದು, ಬರೇ ಮೋಸದಲ್ಲೇ ಬಂದ್ಬಿಟ್ಟಿನಿ ಸರ್. ಖಂಡಿತ ನಾನು ಒಪ್ಕೊಳ್ತೀನಿ, ನಿಮ್ಮ ಒಳ್ಳೆಯತನವನ್ನ ಅಥವಾ ನಿಮ್ಮ ಮೃದುತ್ವವನ್ನ. ನಾನು ಜೀವನದಲ್ಲಿ ಯಾವತ್ತೂ ದುಡ್ಡಿ ಲೆಕ್ಕ ಹಾಕಿಲ್ಲ ಸರ್, ನಾ ಬಂದವರಿಗೆ ಕಷ್ಟ ಅಂತ ಹೇಳಿ ಕೈ ತುಂಬ ದುಡ್ಡು ಕೊಟ್ಟಿದ್ದೀನಿ. ಇವಾಗ ನನಗೆ 1 ರೂಪಾಯಿ ಬೇಕಂದ್ರೆ ಯಾರು ಕೈ ಮುಂದೆ ಚಾಚು ಬರ್ತಿಲ್ಲ, ದೂರ ಓಡೋಗ್ತಿದಾರೆ. ಅಂತವ್ರಲ್ಲಿ ಎಲ್ಲ ಈ ಯೋಚನೆಗಳು ಕುಂತು ಇವ್ರದ್ದು ಒಂದು ಯೋಚನೆ ಅರ್ಧ, ನನಗೆ ಎರಡು ಇವೆರಡು ಸೇರ್ಕೊಂಡು ನನಗೆ ಬಹಳ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಕಣ್ಣು ಮುಚ್ಚಿ ಕೇಳಿಸ್ಕೊಳ್ಳಿ, ನನಗೆ ಅರ್ಥ ಆಗ್ತಾ ಇದೆ. ಈ ಸಮಾಜ ಅಥವಾ ಯಾವುದೇ ವ್ಯಕ್ತಿಗಳಾಗಲಿ ನಿಮ್ಮ ಒಳ್ಳೆತನವನ್ನು ದುರ್ಬಳಕೆ ಮಾಡಿಕೊಳ್ಳೋದು ಖಂಡಿತ ಅದು ತಪ್ಪೇ, ಅದಕ್ಕೆ ಖಂಡಿತ ಶಿಕ್ಷೆ ಆಗುತ್ತೆ. ಬಟ್ ನಾನೇ ಹೇಳ್ತಾ ಇರೋದು,
ಈ ಸಂಬಂಧ ಅಂತ ಬಂದಾಗ ಅವಶ್ಯವಾಗಿ ಇಲ್ಲಿ ನಿಮ್ಮ ಒಂದು ಅತಿರೇಕದ ಸಲುಗೆ ನಿಮ್ಮನ್ನು ಈ ಸ್ಥಿತಿಗೆ ತಂದಿಟ್ಟಿದೆ. ಆ್ಯಂಡ್ ಒಂದು ನೀವು ನಿರ್ಧಾರ ಮಾಡಿ, ಇಲ್ಲಿ ಯೋಚನೆ ಪಡಲಿಕ್ಕೆ ಏನಿದೆ. ಆ್ಯಂಡ್ ಈವನ್ ಅವ್ರು ಬಂದರೂ ಕೂಡ ನಿಮ್ಮ ಬದುಕಲ್ಲಿ ಇದು ತೀರಾ ಮುಂದುವರಿಯುವಂತಹ ಸಂಬಂಧನ ಖಂಡಿತ ಅಲ್ಲ. ಯಾಕಂದರೆ ಇಷ್ಟು ವಲಸು ಮಾಡಿಕೊಂಡಿರೋ ಸಂಬಂಧಗಳು ತುಂಬ ದಿನ ಇರೋದಿಲ್ಲ. ಇದ್ರೂ ಕೂಡ ನೀವು ಮುಖ ನೋಡ್ಕೊಳೋಕ್ಕೂ ನಿಮಗೆ ಅಸಹ್ಯ ಅನಿಸುತ್ತೆ, ನೆನಪಿರಲಿ. ಯಾಕಂದರೆ ನೀವು ಹಂತಕ್ಕೆ ಹೋಗ್ಬಿಟ್ಟಿದ್ದೀರ. ನೀವಿಬ್ಬರು ನಾನು ಹೇಳ್ತಾ ಇದ್ದೀನಿ, ಇದನ್ನು ಇಲ್ಲಿಗೆ ಮುಗಿಸಿ. ನೀವು ದುಃಖ ಪಡಲಿಕ್ಕೆ ಖಂಡಿತ ಇಲ್ಲಿ ಕಾರಣನೇ ಇಲ್ಲ. ಬಿಡಪ್ಪ, ನನ್ನಿಂದ ಒಂದು ತಪ್ಪಾಯಿತು, ಇಲ್ಲಿಗೆ ಎಚ್ಚೆತ್ಕೊಂಡಿದ್ದೀನಿ, ಭಗವಂತ ಇಲ್ಲಿಗೆ ನನಗೆ ಇದನ್ನು ತೋರಿಸಿದ್ದಾನೆ, ನನ್ನನ್ನು ಇದರಿಂದ ಕಾಪಾಡಿದ್ದಾನೆ ಅಂದ್ಕೊಂಡು ಸುಮ್ಮನಾಗಿ ಸುಮ್ಮನಾಗಿ ಅಂದರೆ ನಂದೇನು ತಪ್ಪಿಲ್ಲ ಅಂತ ಅಲ್ಲ, ಪಶ್ಚಾತ್ತಾಪ ಪಟ್ಕೊಂಡು ಸುಮ್ಮನಾಗಿ ಮುಂದೆ ಈ ರೀತಿ ಆಗದಂಗೆ ನೋಡ್ಕೊಳ್ಳಿ. ಆ್ಯಂಡ್ ಎರಡನೇದು, ನೀವು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಆ್ಯಂಡ್ ಇದ್ದಾಗ ಖಂಡಿತ ಸರ್, ಗೆದ್ದವ್ರಿಗೆ ಇಲ್ಲಿ ಬೆಲೆ ಕೊಡ್ತಾರೆ, ಗೆದ್ದವ್ರಿಗೆ ಸನ್ಮಾನ ಹಾಕ್ತಾರೆ, ಗೆದ್ದವ್ರಿಗೆ ನೀವು ಸಾಲ ಕೇಳದೇ ಇದ್ದರೂ ಅವರೇ ಕೇಳ್ತಾರೆ, ಏನಾದರೂ ಬೇಕಾದರೆ ಕೇಳಪ್ಪ ಅಂತ. ಬಟ್ ನೀವು ಸೋತಿದ್ದೀರಾ. ನೀವು ಕೇಳಿದ್ರೂ ಸಾಲ ಕೊಡೋದು ಕಡಿಮೆ ಇವತ್ತು, ಯಾಕಂದರೆ ಸೋತ ವ್ಯಕ್ತಿಯನ್ನು ಈ ಸಮಾಜ ನಡೆಸ್ಕೊಳ್ಳೋದೇ ಹಾಗೆ. ಬಟ್ ನೀವು ನಿರ್ಧಾರ ಮಾಡಿ, ಮನಸ್ಸಲ್ಲಿ ಅನಾವಶ್ಯಕ ಗೊಂದಲಗಳನ್ನ ಇಟ್ಕೊಳ್ಬೇಡಿ. ಆ್ಯಂಡ್ ಈ ಫ್ರೆಂಡ್ ಸಂಬಂಧ ಇದು ಹೇಳಿದ್ರಲ್ಲ, ಇದು ನಿಮ್ಮ ಬದುಕಲ್ಲಿ ಇರಲೇಬೇಕಾಗಿಲ್ಲ, ಇದೊಂದು ಅನಾವಶ್ಯಕ. ಬಟ್ ನೀವು ಇದಕ್ಕೆ ಹೆಚ್ಚು ಸ್ಥಾನಮಾನ ಕೊಟ್ಟು ಪೂಜೆ ಮಾಡ್ಕೊಂಡು ಕೂರಿಸ್ಕೊಂಡಿದ್ದೀರಾ, ತೆಗೆದು ಬಿಸಾಕಿ. ಇವರಿಗೆ ಮರ್ಯಾದು ನನಗೆ ದೊಡ್ಡ ಮಾತಲ್ಲ. ನನಗೆ ಏನಾಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಂದು ಬಿಸ್ನೆಸ್ ಏನೋ ಸರಿಯಾಗಿ ನಡೀತಲ್ಲ. ಎಲ್ಲ ಈಗ ಒಂದೊಂದು 10 ರೂಪಾಯಿ 20 ರೂಪಾಯಿಗೂ 50 ರೂಪಾಯಿಗೂ ತುಂಬಾ ಕಷ್ಟ ಪಡ್ತಿದ್ದೀನಿ ಸರ್. ಏನ್ ದುಡ್ಡೆ ನನ್ ಬಿಸ್ನೆಸ್ ಏನು ಹೆಂಗ್ ನಡೆಸ್ಬೇಕು, ಏನ್ ಮಾಡ್ಬೇಕು, ಎತ್ತ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಈ ಬಿಸ್ನೆಸ್ ಒಂದು ನನಗೆ ಕರೆ ಒಂದು ದಾರಿ ಸರಿಯಾಗಿ ಸಿಕ್ಬಿಟ್ರೆ ಬಿಸ್ನೆಸ್ ಇಂದು, ಅವ್ರಿಗೆ ಮರ್ಯಾದೆ ನನ್ ದೊಡ್ಡ ವಿಷಯನೇ ಅಲ್ಲ ನೋಡಪ್ಪ. ಕೇಳಿಸ್ಕೊಳಪ್ಪ. ಹ್ಮ್ ಸರ್, ನೀನು ಕೇವಲ ನಿನ್ನ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಕೂತಿದ್ದೀಯ ಹೊರತು ಈ ಜ್ಞಾನದ ಮೂಲ ಅರ್ಥ ಏನು ಅಂತ ನೀನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೋ. ಇಲ್ಲಿ ಯಾರೋ ಬಂದು ನನ್ನ ಹತ್ರ ಸಮಸ್ಯೆ ಹೇಳ್ಕೊಂಡಾಗ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತವಾಗಿ ನನ್ನಿಂದ ಏನಾದರೂ ಸಾಂತ್ವನ ಹೇಳೋ ಶಕ್ತಿ ಇದ್ದರೆ ನಾನು ಈ ಜಾಗದಲ್ಲಿ ಕೂತ್ಕೊಳ್ಬೇಕು. ನನ್ನ ಮನೆಯ ಸಮಸ್ಯೆಗಳನ್ನು ನಾನು ಇಲ್ಲಿ ಇಟ್ಕೊಂಡು ನಿಮಗೇನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅದು ಹಕ್ಕಿಲ್ವ, ನನಗೆ ಆ ಯೋಗ್ಯತೆ ಇಲ್ವ, ನನಗೆ ಆ ಸಾಮರ್ಥ್ಯ ಇಲ್ವ, ಬಿಟ್ಟು ಹೋಗ್ತಾ ಇರಬೇಕು. ಬೇರೆಯವರೊಂದು ಬಂದು ಕೂತ್ಕೊಳ್ತಾರೆ, ನಿಮಗೆಲ್ಲ ಆಗ್ತಾ ಇಲ್ವೋ ಬಿಟ್ಟು ಬೇರೆ ಮಾಡಿ. ಆ್ಯಂಡ್ ಅದೊಂದು, ಇಲ್ಲಿ ಬೇರೆ ಒಂದು ಅನಾವಶ್ಯಕ ವಿಚಾರಗಳನ್ನ ಇಟ್ಕೊಂಡು ಕೂತಿದ್ದೀರಾ. ಅವರು ಹಿಂಗೆ ಮಾಡಿದ್ರು, ನನಗೆ ಅದೊಂದು ಸಮಸ್ಯೆನೇ ಅಲ್ಲ. ಅರೇ, ನಿಮಗೆ ಗೊತ್ತಾ, ನೀವು ನಿಮ್ಮ ಮಾನಸಿಕವಾಗಿ ಎಷ್ಟು ವಿಚಾರಗಳನ್ನು ನಿಮ್ಮ ಒಳಗಡೆ ಆ ಕಸವನ್ನು ಇಟ್ಕೊಂಡಿದ್ದೀರಲ್ವಾ. ನೀವೇ ಮಾಡಿಕೊಂಡಿದ್ದ ಈ ತಪ್ಪು ಎಡವಟ್ಟುಗಳಿಂದ ಬಿಸ್ನೆಸ್ ಮಾತ್ರ ಅಲ್ಲ, ಮುಂದೆ ನಿಮ್ಮ ಮನೆಯಲ್ಲೂ ನೆಮ್ಮದಿ ಇಲ್ಲಂಗಾಗುತ್ತೆ. ಒಂದಕ್ಕೊಂದು ಸಂಬಂಧ ಇಲ್ಲ ಅಂದ್ಕೊಂಡಿದ್ದೀರಾ ನೀವು. ನೀವಲ್ಲಿ ಬಿಸ್ನೆಸ್ ಅಲ್ಲಿ ಸೋಲೋದಕ್ಕೆ ಮೂಲ ಕಾರಣ ಏನು ಗೊತ್ತಾ, ನಿಮ್ಮೊಳಗಡೆ ಇನ್ಯಾವುದೋ ಒಂದು ವಿಚಾರ ಬಂದು ಕೂತ್ಕೊಳ್ತು. ಬಿಸ್ನೆಸ್ಗೆ ಕೊಡಬೇಕಾಗಿರೋ ಸಮಯವನ್ನು ನೀವು ಇಲ್ಲಿ ಕೊಟ್ರಿ. ಇವಳು ಯಾಕೆ ಬಿಟ್ಟು ಹೋದ್ಲು, ಈಕೆ ಯಾಕೆ ನನ್ನ ಹಿಂಗೆ ಅಂದ್ಲು, ನನ್ನ ಹತ್ರನೇ ಸಹಾಯ ತಗೊಂಡು ಯಾಕೆ ಹಿಂಗೆ ಅಂತ ಇದ್ದಾಳೆ. ಈ ಸಮಯವನ್ನು ನೀವು ಅಲ್ಲಿ ಕೊಟ್ಟಿದ್ರೆ, ಇಲ್ಲ ಅಲ್ಲಿ ಉದ್ಧಾರ ಆಗಿರಿ ಅಥವಾ ಅದನ್ನು ಬಿಟ್ಟು ಬೇರೆ ಏನೋ ಬಿಸ್ನೆಸ್ ಮಾಡಿದ್ರಿ, ಗಮನ ಅಲ್ಲಿದ್ದರೆ ಅಲ್ಲಿ ಏನೋ ಒಂದು ಪರಿಹಾರ ಸಿಗೋದು. ನಿಮ್ಮ ಗಮನ ಅದಕ್ಕೆ ಅಲ್ಲದೇನೆ ಇಲ್ಲಿ ಬೇರೆ ಕೊಟ್ರಿ, ಇದು ಅನಾವಶ್ಯಕ. ನೀವಂದ್ಕೊಂಡಿದ್ದೀರಾ ಇದನ್ನು ಹೆಚ್ಚು ಏನು ಈ ಸಂಬಂಧದ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದಷ್ಟು ನನಗೆ ಬೇರೆ ಬೇರೆ ಪರಿಹಾರ ಒಳಿಯುತ್ತೆ. ನೀವೆಲ್ಲಿವರೆಗೂ ಈ ವಿಚಾರವನ್ನು ಇಲ್ಲಿಗೆ ಸಮಾಪ್ತಿ ಮಾಡೋದಿಲ್ವೋ. ಆ್ಯಂಡ್ ನೀವು ಹೇಳ್ತಾ ಇದ್ದೀರಾ ನನಗೆ ಇದೊಂದು ಸಮಸ್ಯೆನೇ ಎಲ್ಲ ಮರೆತು ಬಿಡ್ತೀನಿ. ಸರ್, ನನಗೆ ಮೇನ್ ಇರೋದು ಬಿಸ್ನೆಸ್ ಬಗ್ಗೆ ಒಂದೇ ಸರ್. ಬಿಸ್ನೆಸ್ ಈಗ ಬಿಸ್ನೆಸ್ ಒಂದು ಸರಿಯಾಗಿ ಆಗ್ತಿಲ್ಲ, ಇವ್ರದೊಂದು ಇದು ಮಾಡಿದ್ರಲ್ಲ, ಎರಡು ಏನ್ ಮಾಡ್ಬೇಕು, ಇವ್ರು ಬರೋಕಿನ ಮುಂಚೆನೆ ಆಲ್ರೆಡಿ ಬಿಸ್ನೆಸ್ ಇದಾಗ್ತಿದೆ. ನಾನು ಇದನ್ನು ಹೆಚ್ಚು ಹೇಳಿಯಲ್ಲ, ನೀವು ಏನ್ ಹೇಳಿದ್ರು ಮತ್ತೆ ಅದೇ ಎರಡು ಪ್ರಶ್ನೆ ಕೇಳ್ತಾ ಇದ್ದೀರಾ. ಈ ಕಡೆ ನಾನು ಬಿಡ್ತೀನಿ, ನನ್ಗೆ ಅದು ಸಮಸ್ಯೆ ಇಲ್ಲ ಅಂತೀರಾ. ನನಗೇನು ಸಮಸ್ಯೆ ಇಲ್ಲ ಸರ್, ಇವೆರಡೇ ಸಮಸ್ಯೆ, ಇವೆರಡೇ ಸಮಸ್ಯೆ ನಿಭಾಯಿಸಪ್ಪ. ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನನಗೆ ಇಲ್ಲಿ ಕೂತು ಸಾಂತ್ವನ ಹೇಳೋ ಶಕ್ತಿ ಭಗವಂತ ನನಗೆ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ನಾನು ಸೋನು ಥರ ಹೇಳಬೇಕು ಅಂದ್ಕೊಂಡು ಬಂದು ಕೂತ್ಕೊಂಡ್ರೆ ಜ್ಞಾನ ಇಲ್ಲದ ಹೊರತು ನೀನೇನು ಹೇಳಲಿಕ್ಕೆ ಸಾಧ್ಯ? ಪೋಸ್ ಕೊಡ್ಬೋದು ಅಷ್ಟೇ. ಹಾಗೆ ನಿನಗೆ ಆ ಬಿಸ್ನೆಸ್ ಆಗ್ತಾ ಇಲ್ಲ ಅಂದಾಗ ನೀನು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಎಷ್ಟು ದಿನ ಅಂದ್ಕೊಳ್ತೀಯ? ಆ ತೋರಿಕೆ ಎಷ್ಟು ದಿನ ಸಾಧ್ಯ? ನಿನ್ನ ಸಾಮರ್ಥ್ಯನ ಮಾಡಿ ತೋರಿಸು. ಇಲ್ವಾ, ನನಗೆ ಆ ಹುಡುಗಿ ಸಮಸ್ಯೆ ಇರೋದ್ರಿಂದ ನಾನು ಇಲ್ಲಿ ಸೋಲ್ತಾ ಇದ್ದೀನಿ, ನಿನ್ನ ಕಾರಣ ಯಾರಿಗೆ ಬೇಕು? ನೀನು ಉದ್ಧಾರ ಆದರೂ ಹಾಳಾದರೂ ನಿಂದೆ ಬದುಕು ಸರ್. ಸರ್, ನಾನು ಬಿಸ್ನೆಸ್ಸಲ್ಲಿ ಗೆಲ್ತಾ ಇದ್ದೆ ಸರ್, ಬಟ್ ಆ ಹುಡುಗಿಯಿಂದ ನಾನು ಹಿಂಗಾದೆ. ನೀವು ಹಿಂಗಾದೆ, ನಾನಲ್ಲ, ನೀವು ಮಾತ್ರ. ಗೆಲ್ಲಬೇಕಾ, ಒಂದು ಕಡೆ ಗಮನ ಕೊಟ್ಟು ನಾನು ಮಾಡ್ತಾ ಇರೋ ಬಿಸ್ನೆಸ್ ನಿಜವಾಗ್ಲೂ ನನಗೆ ಆ ಸಾಮರ್ಥ್ಯ ಇದೆಯಾ, ಅಥವಾ ಇದಕ್ಕಿಂತ ನಾನು ಬೇರೆ ಏನಾದರೂ ಮಾಡ್ಬೋದಾ? ಗಮನ ಅಲ್ಲಿ ಕೊಡಿ, ನಿಮಗೆ ಸಾವಿರ ಉಪಾಯಗಳು ಒಳಿತವೆ.
ಆ್ಯಂಡ್ ಮೊದಲನೇದಾಗಿ ನಾನು ಹೇಳ್ತೀನಿ ಆಧ್ಯಾತ್ಮಿಕವಾಗಿ ಯಾವಾಗ ನೀವು ಅನೈತಿಕ ದಾರಿಯನ್ನು ಹಿಡಿದ್ರೂ ಅವತ್ತೇ ನಿಮ್ಮ ಮನಸ್ಸು ಗೊಂದಲದ ಗೂಡಾಗಿದೆ, ಏಕಾಗ್ರತೆ ಇಲ್ಲ, ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ನಿನ್ನ ಸುತ್ತಮುತ್ತ ನಿನ್ನ ಜೊತೆ ಇರೋರೆ ನಿನಗೆ ಮೂರು ಬಗೆದ್ರೂ ನಿಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಿಮ್ಮ ಇಡೀ ಆತ್ಮವೇ ಹೊಲಸಿನ ಹಾದಿಯಲ್ಲಿದೆ. ನಿಮಗೆ ಯಾವುದೋ ಒಂದು ಸುಖ ಸಿಗ್ಬೋದು, ಆದರೆ ನೀವು ಯಾವಾಗ ಆ ಹಾದಿಯನ್ನು ಹಿಡಿತೀರಾ, ನಿಮ್ಮ ಸ್ನೇಹಿತೆಗೆ ನೀವು ಒಳ್ಳೇದು ಬಯಸಿದ್ದು ಹೊಲಸಲ್ಲ, ಬಟ್ ಅಲ್ಲಿ ಇಬ್ಬರಿಗೂ ಮದುವೆ ಆದಮೇಲೂ ಕೂಡ ಇದು ಯಾವುದೋ ಬೇರೆ ರೂಪವನ್ನು ತಗೊಂಡಿದ್ದು ಖಂಡಿತ ನಿಮ್ಮ ಆತ್ಮಕ್ಕೆ ಮಾಡಿಕೊಂಡಿರೋ ದ್ರೋಹ. ಯಾವತ್ತು ಆ ಕೆಟ್ಟ ವಿಚಾರಗಳಿಗೆ ಕೈ ಹಾಕ್ತೀರಾ, ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿರಲ್ಲ, ಸದಾ ಚಂಚಲ, ನಾನು ಎಲ್ಲಿ ಮುಂದೆ ಏನಾಗುತ್ತೋ ಅನ್ನೋ ಒಂದು ಭಯ ಆತಂಕ, ಆ್ಯಂಡ್ ಈಕೆ ಎಲ್ಲಿ ಬಿಟ್ಟು ಹೋಗ್ತಾಳೆ ಅನ್ನೋ ಸಿ ನಿಮ್ಮದಲ್ಲದ ವಿಚಾರದ ಬಗ್ಗೆ ನೀವು ಆಸೆ ಇಟ್ಕೊಂಡಿದ್ದೀ ನಿಮ್ಮ ತಪ್ಪು. ಇದೇ ಮೂಲ ಜ್ಞಾನ ನಿಮ್ಮದು. ಯಾವ ನಿಮಗೆ ಅಂತ ಯಾವ ಸ್ವಂತ ಇದೆಯೋ ಅದ್ರ ಬಗ್ಗೆ ನಿಮಗೆ ಹಕ್ಕಿದೆ. ಇನ್ನೊಬ್ಬರ ಸ್ವಂತದ್ದನ್ನು ನಿಮ್ಮದಾಗಿಸಿಕೊಳ್ಳುವ ಚಿಕ್ಕ ಯೋಚನೆ ಬಂದರೂ ಕೂಡ ಅದು ಅನೈತಿಕ. ಆ ಅನೈತಿಕ ಅಧರ್ಮ ದಾರಿಯನ್ನು ಯಾವಾಗ ಕೈ ಹಾಕ್ತಿರೋ ನಿಮ್ಮ ಇಡೀ ಮನಸ್ಸು ಚಂಚಲವಾಗಲಿಕ್ಕೆ ಶುರುವಾಗುತ್ತೆ. ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಿ ತಲುಪುತ್ತೆ ಇದು, ಇದು ಯಾವುದರ ಅರಿವು ನಿಮಗಿರೋದಿಲ್ಲ. ಇದು ಮನಃಶಾಸ್ತ್ರ. ಹಾಗಾಗಿ ನಿಮ್ಮ ಸ್ವಂತದ್ದೇನು, ಮನೆಯಲ್ಲಿರೋ ಹೆಂಡತಿ, ಮನೆಯಲ್ಲಿರೋ ಕುಟುಂಬಸ್ಥರು, ತಾಯಿ, ಇವರನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ಯಾರೋ ನಿಮ್ಮನ್ನು ಅಮ್ಮ ನನಗೊಂದು ಜಾಗ ಕೊಡಮ್ಮ ಅಥವಾ ಊಟ ಕೊಡಮ್ಮ ಅಂತ ಬಂದ್ರೆ ಪ್ರೀತಿನ ಅಲ್ಲಿ ತೋರಿಸಿ, ಇಲ್ಲಲ್ಲ, ಎಲ್ಲ ಗೊಂದಲಗಳನ್ನ ಕಿತ್ತು ಬಿಸಾಕಿ. ಅವರು ಬ್ಲಾಕ್ ಮಾಡೋದಲ್ಲ, ನೀವು ಬಿಸಾಕಿ. ಇದೊಂದು ಸಂಬಂಧ ನನ್ನ ಬದುಕಲ್ಲಿ ನಾನು ಮಾಡಿ ದೊಡ್ಡ ತಪ್ಪು ಅಂತ ನಿರ್ಧಾರ ಮಾಡಿ. ಇದಾಗಿಯೂ ಆಕೆ ಬಂದರೆ ಪ್ರೀತಿಯಿಂದ ಸಹಾಯ ಮಾಡಬೇಕಾ ಮಾಡಿ, ಅದ್ರ ಹೊರತಾಗಿ ಆ ಗೆರೆಯನ್ನು ದಾಟಬಾರ್ದು. ರೀಸೆಂಟಾಗಿ ಒಂದು 15 ಒಂದು ತಿಂಗಳಾಗಿರೋದು ಹೆಚ್ಚು ಕಡಿಮೆ ಬಂದಿದ್ರು, ನನಗೆ ದುಡ್ಡಿನ ಸಹಾಯ ಬೇಕು ಅಂತ ಹೇಳಿದ್ರು. ಕೇಳಿದ್ರು, ನಾನು ಯಾವತ್ತು ಕೇಳಿದ್ರು ನಮ್ಮ ಹತ್ರ ಕೇಳ್ತದಾರ ಅಂತೇಳಿ, ಏನೋ ಕಷ್ಟ ಇರ್ಬೋದನ ಯಾರ ಹತ್ರ ಕೇಳಲಿಕ್ಕಾರ್ದೆ ನನ್ನ ಹತ್ರ ಕೊನೆ ಚಾನ್ಸ್ ತಗೊಂಡ್ ಕೇಳಿದಾರ ಅಂತೇಳಿ ಒಂದು 30-40 ಸಾವಿರ ಕೇಳಿದ್ರು ಸರ್. ನಾನು ಯೋಚನೆ ಮಾಡಿಲ್ಲ, ಸರಿ ಕೊಡ್ತೀನಿ ಅಂತ ಹೇಳಿದೆ. ಯಾವಾಗ ಬೇಕು, ನಾಳೆನೇ ಬೇಕು ಅಂತ ಹೇಳಿದ್ರು. ನಾನು ಅಡ್ಜಸ್ಟ್ ಮಾಡಿ ತಂದ್ಕೊಟ್ಟೆ. ಆಮೇಲೆ ಒಂದು ವಾರ 15 ದಿವಸ ಆದ್ಮೇಲೆ ಮತ್ತೆ ಫೋನ್ ಮಾಡಿದಾಗ ಏನಂತಾರೆ, ನಾನು ನಿನಗೆ ಬೇಕಂತಾನೆ ಟೆಸ್ಟ್ ಮಾಡಿರೋದು, ನನ್ನ ಹತ್ರ ನಿನ್ನ ಹತ್ರ ಕೇಳಕ್ಕೆ ಅಸಹ್ಯ, ದುಡ್ಡು ನೀನು ಕೊಡ್ತೇ ಇಲ್ಲ, ಆ ಕಾರಣಕ್ಕಾದ್ರೂ ನನಗೆ ಕೊಡ್ತೀಯೇನೋ ಅಂತೇಳಿ ಹೇಳಿದ್ರು ಸರ್ ಕೊನೆಗೆ. ವೆಲ್, ಆ ಕಾರಣಕ್ಕಾದ್ರೂ ಬಿಡ್ತೀಯೋನೋ ನೀನು ಅಂತೇಳಿ ಅದಕ್ಕೆ ನಾನು ನಿನ್ನ ಹತ್ರ ದುಡ್ಡು ಕೇಳಿದೆ, ಆ ಥರ ಎಲ್ಲ ಹೇಳಿದ್ರು ಸರ್. ನೋಡಪ್ಪ, ನನಗೀಗ ದೇವ್ರ ಥರ ಒಂದು ಮಾತು ಹೇಳ್ತೀನಿ, ಇದನ್ನು ಬಿಟ್ಟು ಒಂದು ಒಳ್ಳೆ ಅಂತ್ಯ ಸಿಗುತ್ತೆ ನಿನ್ನ ಬದುಕಿಗೆ. ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿಸ್ಕೊ, ಇದನ್ನು ಒಂದು ಕ್ಷಣ ಮುಂದುವರಿಸಿದ್ರು ಕೂಡ ಇರೋ ಆಶ್ರಯವನ್ನು ನೀನು ಕಳ್ಕೊಳ್ತೀಯ. ಆ ಕಡೆಯಿಂದ ಏನು ತಪ್ಪಾಗುತ್ತೋ ನನಗದು ಗೊತ್ತಿಲ್ಲ, ಆದರೆ ಇಲ್ಲಿ ಯಾರೋ ನಿನ್ನ ನಂಬಿಕೆ ಇಟ್ಟು ಆಚೆ ಬಿಟ್ಟಿದ್ದಾರಲ್ವಾ, ರಣರಂಗ ಆಗುತ್ತೆ. ಪದೇ ಪದೇ ಆಗಿರೋದನ್ನು ನೀವು ಹೇಳ್ತಲಿದ್ದೀರಾ ನಾನು ಗಮನಿಸ್ತಾ ಇದ್ದೀನಿ. ಬಹುಶಃ ನಿಮ್ಮದು ಹಣೆ ಬರಹ ಆದರೆ ನಾನೇನು ಮಾಡಲಿಕ್ಕಾಗಲ್ಲ, ಬಟ್ ಒಂದು ಮಾತ್ರ ಸತ್ಯ, ಇಲ್ಲಿಗೆ ಬಂದಿರೋ ಎಷ್ಟೋ ಸಾವಿರಾರು ಜನ ಇದೇ ಥರ ತಿದ್ದಿಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಾಗ ಅವರು ತಿದ್ದಿಕೊಳ್ಳಿಲ್ಲ, ಇವತ್ತು ನರ್ಕ ಅನುಭವಿಸ್ತಾ ಇದ್ದಾರೆ. ನಿನಗೊಂದು ದೊಡ್ಡ ಕೆಲಸ ಸಿಗ್ಬೋದು, ಕೈ ತುಂಬ ಸಂಬಳ ಸಿಗ್ಬೋದು, ಅದು ಯಾವುದು ಕೂಡ ನಿನ್ನ ನೆಮ್ಮದಿಗೆ ಕಾರಣ ಆಗೋದಿಲ್ಲ. ಕಾರಣವಾಗೋದು ನಿನ್ನ ಧರ್ಮದ ದಾರಿ. ನಿನಗೆ ಅನಿಸ್ಬೇಕು, ಹೌದಪ್ಪ ನಾನು ಯಾವುದೋ ಕ್ಷಣಿಕ ಸುಖಕ್ಕೆ ನನ್ನ ದೇಹವನ್ನು ನನ್ನ ಮನಸ್ಸನ್ನು ಹೊಲಸು ಮಾಡಿಕೊಳ್ಳಿಲ್ಲ ಅಂತ ಒಂದಿಷ್ಟು ನಿಮ್ಗೆ ಅನಿಸುತ್ತಲ್ಲ, ಅದು ಮಾತ್ರ ನಿಮಗೆ ನೆಮ್ಮದಿ ಕೊಡುತ್ತೆ. ದೇಹದಲ್ಲಿ ಶಕ್ತಿ ಇದೆ ಅಂತ ಏನೇನೋ ಮಾಡೋಕೆ ಹೋಗಬಾರ್ದು. ಅರೇ ಅವರು ಅನುಭವಿಸ್ತಾರೆ ಸರ್, ಅದೃಷ್ಟ ಇದ್ರೆ ನೀವು ನೋಡ್ತೀರಾ. ನಾನಿಲ್ಲಿ ಜನರನ್ನು ತೆಗೆದುಕೊಂಡು ಹೋಗ್ತಾ ಇರೋದು ನಿಮ್ಗೆ ಯಾರು ಏನು ಮಾಡಿದ್ರು ಬೇಕಿಲ್ಲ, ನೀವು ಯಾವುದಕ್ಕೂ ಒಪ್ಕೊಂಡ್ರಿ ಅದೇ ನಿಮ್ಮ ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರೋ ಬಂದು ಏನೋ ಮಾಡ್ತಾರೆ ಇದೆಲ್ಲ, ಇನ್ನು ಯಾರೋ ಬಂದು ಇನ್ನೂ ಯಾರೋ ಫೇಸ್ಬುಕ್ಕಲ್ಲಿ ಮೆಸೇಜ್ ಕಳಿಸ್ತಾರೆ, ಇನ್ನೂ ಯಾರೋ ಬಿಡ್ತಾರೆ, ನಿಮಗೊಂದು ಪ್ರಜ್ಞೆ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಜಗತ್ತಿಗೆ. ರಾಕ್ಷಸರು ನೀವು ಅಂದ್ಕೊಂಡಂಗೆ ಅವ್ರು ಇರಬೇಕು ಅಂತ ಅಲ್ಲ, ಅವ್ರು ಏನು ಬೇಕು ನಿಮ್ಮನ್ನು ಒಲಿಸ್ಕೊಳಕ್ಕೆ ಅವ್ರು ಮಾಡ್ತಾರೆ, ಬಟ್ ನಿಮಗೊಂದು ಪ್ರಜ್ಞೆ ಅಂತ ಕೊಟ್ಟಿದ್ದಾನೆ, ಅದನ್ನು ಬಳಸಿ ಅಂತ ಜನರಿಗೆ ಹೇಳ್ತಾ ಇದ್ದೀನಿ. ನೀವೆಲ್ಲಿವರೆಗೂ ಇಲ್ಲ ಸರ್, ಅವರೇ ಮೆಸೇಜ್ ಕಳಿಸಿದ್ದು, ಅವರೇ ಹುಡುಕೊಂಡು ಬಂದಿದ್ದು, ನೀವು ಸಾವಿರ ಹೇಳ್ಬೋದು, ನಿಮಗೊಂದು ಜ್ಞಾನ ಮುಂಚಿತವಾಗಿ ತಲೆಗೆ ತುಂಬಬೇಕು ಅಂತ ತುಂಬ್ತಾ ಇದ್ದೀನಿ. ಏನೋ ಆಗಿದೆ, ನಾನು ಇದೊಂದು ದೊಡ್ಡದು ಮಾಡುವುದಿಲ್ಲ, ಬಟ್ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ನಿಮಗೊಂದು ಎಚ್ಚರಿಕೆ.
ಓಕೆ, ಬಿಸ್ನೆಸ್ಸಲ್ಲಿ ಈ ವರ್ಷ ಅಲ್ದಿರ ಮುಂದಿನ ವರ್ಷ ಗೆಲ್ತೀರಿ ಸರ್, ಗೆಲ್ತೀನಿ ಅನ್ನೋ ಛಲ ಇಟ್ಕೊಳ್ಳಿ. ಸುತ್ತಮುತ್ತ 100 ಜನ ಅಲ್ಲ, 3 ಜನ ಒಳ್ಳೆಯವ್ರು ಇಟ್ಕೊಳ್ಳಿ ಫ್ರೆಂಡ್ಸ್ನ. ಓಕೆ, 10 ರೂಪಾಯಿ ಹಾಕಿದ್ರೆ ಸಿ ಫ್ರೆಂಡ್ಸ್ ಬೇಡ ಅಂತ ಅಲ್ಲ, ನಾನು ಹೇಳೋದಿಷ್ಟೇ, ನಿಮ್ಮ ಅನುಭವದ ಆಧಾರದ ಮೇಲೆ ನೀವು ಲೆಕ್ಕ ಹಾಕ್ಕೊಳ್ಳಿ. 100 ಜನ ಇದ್ದಾಗಲೂ ಅವ್ರು ಯಾರೂ ನಮ್ಮ ಪರವಾಗಿಲ್ಲ, ಎಲ್ಲರೂ ಎರಡು ಬಗೆಯವರೇ ಅಂತ ಇದ್ದಾಗ 100 ಜನ ಇದ್ದರೂ ಅದೇ ಹೇಳ್ಕೊಳ್ಬೇಕಷ್ಟೇ, ನನಗೆ 100 ಜನ ಇದ್ದಾರೆ ಅಂತ ಪ್ರಯೋಜನ ಇಲ್ಲ. ಒಬ್ಬನ ಇಟ್ಕೊಳ್ಳಿ, ಇಬ್ಬರನ್ನ ಇಟ್ಕೊಳ್ಳಿ. ಆ ಇಬ್ಬರು ಸ್ನೇಹಿತರು ನಿನ್ನ ಮೌನವನ್ನು ಅರ್ಥ ಮಾಡ್ಕೊಳ್ಳೋಂಗಿರಬೇಕು. ನೀನು ಬಾಯ್ಬಿಟ್ಟು ಹೇಳಿದ್ರು ನಿನ್ನ ಒಳಗಿನ ನೋವನ್ನು ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು. ಹೇಗೆ ರಾಮನಿಗೆ ಹನುಮಂತ ಇದ್ದನಲ್ಲ ಹಾಗೆ. ಒಬ್ರು ಇದಾರೆ ಸರ್, ಅವರೆಲ್ಲ ಅರ್ಥ ಮಾಡ್ಕೊಂತಾರೆ. ಈಗ ಇಬ್ರು ಅವರು ನಾವು ಸೇರಿ ಮಾಡ್ತಿದೀವಿ, ಆದರೂ ಅವ್ರಿಗೂ ಬಿಸ್ನೆಸ್ ಇದಾಗ್ತಿಲ್ಲ, ನಮಗೂ ಬಿಸ್ನೆಸ್. ಎರಡು ನಿಮಗೆ ಎರಡು ಸಲಹೆ ಕೊಟ್ಟಿದ್ದೀನಿ. ಒಂದು, ಅದು ನಿಮ್ಮ ನಿಜವಾಗ್ಲೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಾದ ಕೆಲಸವ, ನಂಬಿಕೆ ಇದ್ರೆ ಮುಂದುವರಿಸಿ, ಇಲ್ಲ ಇದೇ ಇದೇ ಬಲವನ್ನು ಇದೇ ಬುದ್ಧಿಯನ್ನು ಇನ್ಯಾವುದೋ ಕಡೆ ಉಪಯೋಗಿಸಿ ಗೆಲ್ತೀರಾ. ಓಕೆ, ಅದು ನಿಮ್ಮ ನಂಬಿಕೆಗೆ ಬಿಡ್ತೀನಿ, ಅದ್ರ ಬಗ್ಗೆ ನಾನು ಹೇಳಲ್ಲ, ಯಾಕಂದ್ರೆ ನಾನು ಅದನ್ನ ನೋಡಿಲ್ಲ. ಓಕೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಿಮಗೆ ಬಲ ಇದೆ, ಛಲ ಇದೆ, ನಂಬಿಕೆ ಇದೆ, ಮುಂದೆ ಹೋಗ್ರಿ. ಯಾವುದೂ ಇಲ್ಲ, ನನಗಿದು ಹಾಕಿ ಬರ್ತಾನೇ ಇಲ್ಲ, ಬೇರೆ ಆಯ್ಕೆ ಮಾಡ್ಕೊಳ್ಳಿ. ಅರೆ, ಅಲ್ಲಿ ಬೇರೆ ಬೇರೆ ದಾರಿ ಇದೆ, ಈ ವರ್ಷ ಅಲ್ದಿರ ಮುಂದಿನ ವರ್ಷ ಗೆಲ್ತೀರಾ. ಬಟ್ ವಿಷಯ ಇರೋದಂದರೆ ಆ ಗೆಲ್ತೀನಿ ಅನ್ನೋ ಛಲ ಇರೋವರೆಗೂ ನೀವು ಬದುಕಿರ್ತೀರ. ಆ್ಯಂಡ್ ಈಗ ಮಾಡಿದ ತಕ್ಷಣ 10 ವರ್ಷದ ತಕ್ಕ ಚೀನಾದಲ್ಲಿ ಒಬ್ಬ ಶ್ರೀಮಂತ ಇದ್ದಾನೆ, ಜಾಕ್ ಮಾ ಅಂತ. ಇವತ್ತು ಆತ ಇಡೀ ಚೀನಾಕ್ಕೆ ಕೋಟ್ಯಾಧೀಶ, ನಂಬರ್ 1 ಶ್ರೀಮಂತ. ಆದರೆ ಆತ ಹೇಳ್ತಾನೆ, ನಾನು ಇನ್ವೆಸ್ಟ್ ಮಾಡಿ 7-8 ವರ್ಷ 1 ರೂಪಾಯಿ ಕೂಡ ವಾಪಸ್ ತಗೊಂಡಿಲ್ಲ. ಅವನನ್ನು ಕಾಪಾಡಿದ್ದು ಅವನ ತಾಳ್ಮೆ ಮತ್ತು ನಿರಂತರವಾದ ಪರಿಶ್ರಮ ಮತ್ತು ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ. ಇವತ್ತು ಕೋಟ್ಯಾಂತರ ಜನಕ್ಕೆ ಆತ ಕೆಲಸ ಕೊಟ್ಟಿದ್ದಾನೆ. ನಾನು ಹೇಳೋದು ಅಷ್ಟು ಶ್ರೀಮಂತರಾಗ್ತಿರೋ ಇಲ್ವೋ ಗೊತ್ತಿಲ್ಲ ಸರ್, ಬಟ್ ಯಾವುದೋ ಒಂದು ವಿಚಾರ ಫಸಲು ಕೊಡೋದಕ್ಕೆ, ತಾಯಿ ಗರ್ಭವೇ 9 ತಿಂಗಳು ತಗೊಳ್ಳುತ್ತೆ, ನಾವು ಬಿತ್ತನೆಯೇ 6 ತಿಂಗಳು 3 ತಿಂಗಳು ತಗೊಳ್ಳುತ್ತೆ, ಹೌದಲ್ವಾ? ಒಂದು ಮಾತೊಂದು ಸತ್ಯ. ಈ ಜೋಳ ಬೆಳೀತಾರೆ ಸರ್, ಅದು ಬಿತ್ತನೆ ಮಾಡಿದ್ದ 3 ತಿಂಗಳಿಗೆ ಎದೆನಾರಕ್ಕೆ ಬಂದು ನಿಂತಿರುತ್ತೆ. ಬಟ್ ತೆಂಗಿನ ಮರ ನೋಡಿ, ಒಂದ್ಸಲ ಬೀಜ ಹಾಕು ಅದು ಆಚೆ ಕಾಣಿಸ್ಕೊಳೋದಕ್ಕೆ 1 ವರ್ಷಾನ್ಗಟ್ಟಲೆ ತಗೊಳುತ್ತೆ. 3 ತಿಂಗಳಲ್ಲೇ ಎದೆನಾರಕ್ಕೆ ಬಿದ್ದಂತಹ ಆ ಜೋಳ ಆತ ಕಾಲ 1 ದಿವಸಕ್ಕೆ 2 ದಿವಸಕ್ಕೆ ಒಣಗಿ ಕೆಳಗಡೆ ಬಿದ್ದಿರುತ್ತೆ, ಅಂದರೆ ಕಡ್ದು ಬಿಸಾಕ್ತಾರೆ. ಬಟ್ ತುಂಬ ವರ್ಷ ತೆಗೆದುಕೊಂಡ ಆ ತೆಂಗಿನ ಮರ 100 ವರ್ಷ ಕಲ್ಪವೃಕ್ಷವಾಗಿ ದೇವರಾಗಿ ನಿಂತ್ಕೊಳ್ಳುತ್ತೆ. ನಾನು ಹೇಳ್ತಾ ಇರೋದು, ಅದು ಭೂಮಿ ಒಳಗಡೆ ಆ ತೆಂಗಿನ ಗಿಡ ಇತ್ತು ಅಂದರೆ ಸತ್ತು ಹೋಗಿದೆ ಅಂತ ಅಲ್ಲ, ಅದು 100 ವರ್ಷ ನಿಲ್ಲಲಿಕ್ಕೆ ಒಳಗಡೆ ಒಂದು ತಯಾರಿ ನಡೆಸ್ಕೊಳ್ತಾ ಇದೆ. ಸತ್ಯ ತಾನೇ? ಬಿಟ್ಟಾಕಿ, ಎಲ್ಲವನ್ನು ಬಿಟ್ಟಾಕಿ. ಯಾವುದು ನಿಮ್ಮ ನೆಮ್ಮದಿ ಹಾಳು ಮಾಡ್ತಿದ್ಯೋ ಈ ಕ್ಷಣ ಬಿಟ್ಟಾಕಿ. ನೆಮ್ಮದಿಗಿಂತ ಯಾವುದೂ ದೊಡ್ಡದಲ್ಲ ಸರ್. ಇನ್ನೊಂದೇನಂದ್ರೆ, ನನಗೆ ಈಗ ನನಗೆ ಬಿಸ್ನೆಸ್ ತಂದಾಕೋ ದುಡ್ಡು ಎಲ್ಲ ಹುಡ್ತಾ ಇಲ್ಲ ಸರ್. ಅದು ಏನು, ಓಕೆ ಫೈನ್, ಸಿ ಅದು ನಾನು ಹೇಳಿದ್ನಲ್ಲ, ಅದು ಏನು ತೊಂದರೆ ಆಗಿದೆ ಅಂತ ಹೇಳ್ತೇನೆ ಸರ್. ನಾನು ಒಬ್ಬಗೆ ಶ್ಯೂರಿಟಿ ಅಂತೇಳಿ 8 ಲಕ್ಷಕ್ಕೆ ಶ್ಯೂರಿಟಿ ಹಾಕಿದ್ದೆ. ಅವನೆಲ್ಲ ಹೋಗ್ಬಿಟ್ಟು ಊರೇ ಬಿಟ್ಟು ಹೋದ. ಅವಾಗಲಿಂದ ನಾನೇ ಕಟ್ಟಿ ನಾನು ಅವ್ರ ಬಿಸ್ನೆಸ್ ಲಾಸ್, ಅದನ್ನ ಲಾಸ್. ನಂದು ಇವಾಗ ಸಿವಿಲ್ ಸ್ಕೋರ್ ಅಂತ ಏನೋ ಬರುತ್ತಲ್ಲ, ಸಿವಿಲ್ ಸ್ಕೋರ್ ಬ್ಯಾಂಕ್ ಅಲ್ಲಿ ಲೋನೇ ಇದು ಆಗ್ತಿಲ್ಲ. ಈಗ ಅದೆಲ್ಲ ನನ್ನ ತಲೆ ಮೇಲೆ ಬಂದು ನಂದು ಲೋನ್ ಆಗೋದು ಎಲ್ಲ ಎಲ್ಲ ಎಲ್ಲಿ ಹೋದ್ರೆ ನನ್ನ ಲೋನೇ ಆಗ್ತಿಲ್ಲ ಸರ್. ಲೋನ್ ಆಗ್ತಿಲ್ಲ, ಇಲ್ಲಿ ಬಿಸ್ನೆಸ್ ಲಾಸ್. ಹಂಗಾಗಿ ಈಗ 1 ರೂಪಾಯಿ ದುಡ್ಡು ಇಡೀ ಬದುಕಿನ ಪೂರ್ತಿ ನೀವು ತಪ್ಪು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಮುಗಿಸ್ಕೊಂಡ್ಬಿಟ್ಟಿದ್ದೀರಾ. ಗೊತ್ತಿಲ್ಲ, ನಿಮ್ಮ ಹಣೆ ಬರನೋ, ಸಿ ಹಣೆ ಬರ ಯಾವುದೂ ಅಲ್ಲ, ಯಾವುದೋ ನಂಬಿಕೆ ಮೇಲೆ ಹೋಗಿರ್ತೀರ. ಬಟ್ ನಿಮ್ಮ ನಂಬಿಕೆಗೆ ಅವರು ಅರ್ಹರ ಅಲ್ಲ ಅನ್ನೋದು ನಿಮಗೆ ಆನಂತರ ಗೊತ್ತಾಗಿರುತ್ತೆ. ಒಳ್ಳೆಯದಾಗಲಿ, ನಾನು ಹೇಳೋದಿಷ್ಟೇ, ನೀವು ಜೀವಂತವಾಗಿ ಉಳ್ಕೊಳ್ಳಿ. ಆ್ಯಂಡ್ ನಾನು ಮಾಡ್ತೀನಿ, ಈಗ ನನ್ನಿಂದ ಆಗಿರೋ ತಪ್ಪು ಅನ್ನೋದಾದರೆ ನೀವೇ ಬದಲಾಯಿಸಬೇಕು. ಇಲ್ಲಿ ಎಲ್ರಿಗೂ ಅವರವ್ರ ಜೀವನ ಇದೆ ಸರ್. ನಾನು ಹೇಳೋದಿಷ್ಟೇ, ಇಷ್ಟೆಲ್ಲ ಹೌದು, ಏನೋ ಸಾಧಿಸ್ಬೇಕು ಅಂತ ಹೋಗ್ತಾ ಇದ್ದೀರಾ, ಅದು ನಿಮ್ಮ ದೊಡ್ಡತನ, ಅದು ನಿಮ್ಮದು ಛಲ. ಬಟ್ ಈ ಮಧ್ಯೆ ಅನೇಕ ಕೆಟ್ಟ ವಿಚಾರಗಳಿಗೆ ನೀವು ನೀವೇ ಮೈ ಮೇಲೆ ಹೇಳ್ಕೊಂಡ್ಬಿಟ್ಟಿದ್ದೀರಾ, ಅದು ನಿಮ್ಮ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಅವರೊಬ್ಬರು ನನ್ನ ಜೀವನದಲ್ಲಿ ಬರಲಿಲ್ಲ ಅಂದ್ರೆ ನಾನು ಹೆಂಗೆ ಕಷ್ಟನ ಸುಖ ಹೆಂಗ ಆರಾಮಾಗಿ ಇರ್ತಿದ್ದೆ ಸರ್. ಇಲ್ಲ ಇಲ್ಲ ಇಲ್ಲ, ಅವ್ರು ಬಂದರು, ಬಟ್ ತೀರಾ ಹತ್ರ ಕರ್ಕೊಂಡಿದ್ದು ನೀವು. ಓಕೆ, ಅದು ನೀವು ಮರಿಬೇಡಿ. ಅಂತಿಮವಾಗಿ ನಾನು ಈ ಫೋನ್ ಇಡೋಕ್ಕೂ ಮುಂಚೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ನಿಮ್ಮ ನಿರ್ಧಾರಗಳಿಂದಲೇ ಇಲ್ಲಿವರೆಗೂ ನೀವೇನು ಗೆದ್ದಿದ್ದೀರಾ ಅದು ನಿಮ್ಮ ನಿರ್ಧಾರವೇ. ಇಲ್ಲಿವರೆಗೂ ಏನೇನು ಅಳತಾ ಕೂರ್ತಿದ್ದೀರಾ, ಏನೆಲ್ಲ ಸೋತಿದ್ದೀರಾ ಅದು ನಿಮ್ಮ ನಿರ್ಧಾರವೇ. ದಯವಿಟ್ಟು ಒಬ್ರಿಗೆ 1 ರೂಪಾಯಿ ಕೊಡೋಕ್ಕೂ ಮುಂಚೆ, ಒಬ್ರಿಗೆ ಒಂದು ಹೊತ್ತಿನ ಊಟ ಕೊಡೋಕ್ಕೂ ಮುಂಚೆ, ನಿಮ್ಮ ಊಟದ ಬೆಲೆ ಹಸಿದವನಿಗೆ ಗೊತ್ತಿರುತ್ತೆ.
ದಯವಿಟ್ಟು ಯೋಚನೆ ಮಾಡಿ. ಇರೋ ಚಿಕ್ಕ ಬದುಕು, ನೀವು ಕೋಟ್ಯಾಧಿಪತಿ ಆಗ್ತಿರೋಲ್ವೋ ನನಗದು ಬೇಕಿಲ್ಲ ಸರ್. ನೀವೆಷ್ಟು ಸಾಲ ಮಾಡಿದ್ರು, ಎಷ್ಟು ದೊಡ್ಡ ಬಿಸ್ನೆಸ್ ಮಾಡಿದ್ರು, ಎಷ್ಟು ಜನಕ್ಕೆ ಸಾವಿರ ಕೆಲಸ ಕೊಟ್ಟರು, ಅಂತಿಮವಾಗಿ ಒಂದು ತೃಪ್ತಿಯಿಂದ ಸಾಯಬೇಕು ಈ ಬದುಕು. ಆಯ್ತಾ? ಹಂಗೆ ಆಸೆ ಇರೋರು ಇಷ್ಟೆಲ್ಲ ಏನೋ ಗೊಂದಲ ಮಾಡಿಕೊಂಡು ಇಷ್ಟೆಲ್ಲ ಗೋಜಲು ಮಾಡ್ಕೊಂಡವ್ರು ಅಲ್ಲ ಬದುಕು. ಓಕೆ? ಆ್ಯಂಡ್ ನೀವು ಹೇಳ್ಬೋದು ಅವರು ಇವರು ಅವರು ಇವರು ಬಂದು ಮಾಡಿದ್ರು, ಯಾರಿಗೋ ಸಾಲ ಕೊಟ್ಟಿದ್ದು ನೀವೇ, ಯಾರನ್ನು ನಂಬಿದ್ದು ನೀವೇ, ಯಾರಿಗೋ ನೀವು ಬದುಕಲ್ಲಿ ತೀರಾ ಹತ್ರ ಕರ್ಕೊಂಡಿದ್ದು ನೀವೇ. ನಿಮ್ಮಿಂದ ಏನಾಯಿತು ಅದನ್ನು ಮಾತ್ರ ಯೋಚನೆ ಮಾಡಿ. ಒಂದು ಮಾತ್ರ ಹೇಳ್ತೀನಿ ಸರ್, ನಿಮ್ಮ ಧ್ವನಿಯಲ್ಲಿ ನಿಮ್ಮ ಮಾತಲ್ಲಿ ಒಂದು ಛಲ ಕಾಣ್ತಾ ಇದೆ. ಆ್ಯಂಡ್ ಅಂತಹ ಒಂದು ಸೋಲಿನ ಅನುಭವವೂ ನಿಮಗಿದೆ ನಿಮಗಿದೆ ಆ್ಯಂಡ್ ಸೋತಿದ್ದೀರಾ. ಆ ಅನುಭವನೆಲ್ಲ ಬಳಸ್ಕೊಳ್ಳಿ, ಏಕಾಂಗಿಯಾಗಿ ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಮಾಡಿ, ಸಹಾಯ ತಗೊಳ್ಳಿ. ಆ್ಯಂಡ್ ಯಾವುದು ಕೆಟ್ಟದ್ದು ಅಂತ ಗೊತ್ತಾದಾಗ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಬಿಟ್ಬಿಡಿ ಅಲ್ಲಿಗೆ. ಬಟ್ ನಿಮ್ಮ ಕೆಟ್ಟ ಸ್ವಭಾವ ಏನಂದರೆ ನೀವು ಕಾರಣಗಳನ್ನ ಹುಡುಕ್ತಾ ಇದ್ದೀರಾ, ಅವ್ರ ಮೇಲೆ ಇವ್ರ ಮೇಲೆ ಬೆರಳು ತೋರಿಸ್ಕೊಂಡೇ ನಿಮ್ಮ ಜೀವನವನ್ನು ಕಳೀತಾ ಇದ್ದೀರಾ. ನಿಮ್ಮ ಮೇಲೆ ತೋರಿಸ್ಕೊಳ್ಳಿ, ಹೌದು ನನ್ನಿಂದ ಏನಾಯಿತು ಅದನ್ನು ತೋರಿಸ್ಕೊಳ್ಳಿ. ಆ್ಯಂಡ್ ನಾನು ಖಂಡಿತ ಸರ್, ಸಿ ಅದು ನಿಮ್ಮ ತಪ್ಪು ಅಂತ ನಾನು ದೊಡ್ಡದಾಗಿ ಹೇಳ್ತಾ ಇಲ್ಲ. ನನ್ನಿಂದ ಹೌದು, ನನ್ನ ನಿರ್ಧಾರ ಇಲ್ಲದೆ ನನ್ನ ಒಪ್ಪಿಗೆ ಇಲ್ಲದೆ ಏನೂ ಆಗಿಲ್ಲ ಅಂತ ನಿಮ್ಮ ಕಡೆ ನೀವು ಬೆರಳು ಮಾಡ್ಕೊಂಡು ತೋರಿಸ್ಕೊಂಡು ನಿಮ್ಮಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ತೀರಲ್ಲ, ಅದು ಸರ್ ನೀವು ಬುದ್ಧರಾಗ್ಬಿಡ್ತೀರಾ ಸರ್. ನಿಮ್ಮನ್ನು ಯಾರೂ ಹೊಗಳೋದು ಬೇಕಿಲ್ಲ, ನೀವು ಶ್ರೀಮಂತರಾಗೋದು ಬೇಕಿಲ್ಲ. ನಿಮ್ಮ ಆತ್ಮ ಅವಲೋಕನ ಮಾಡಿಕೊಳ್ತೀರಲ್ಲ, ನನ್ನಿಂದ ಏನಾಯಿತು, ನನ್ನಿಂದ ಏನು ಒಳ್ಳೆಯದಾಯಿತು, ಏನು ಕೆಟ್ಟದ್ದಾಯಿತು. ನಾನು ಸರ್ ನನ್ನ ಬದುಕನ್ನು ಹೀಗೆ ಮಾಡೋದು, ನಾನು ಪ್ರತಿದಿನದ ಕಡೆಯಲ್ಲಿ ಮಲಗಬೇಕಾದ್ರೆ ನಾನು ಹೀಗೆ ಮಾಡೋದು. ಸಿ ನಾನು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದೆ, ನಾನು ಯಾರಿಗೆ ಸಾಂತ್ವನ ಹೇಳಿದೆ, ಅದೆಲ್ಲ ಬಿಟ್ಬಿಡ್ತೀನಿ. ಇವತ್ತು ನಾನು ಅಪ್ಪಿತಪ್ಪಿ ಏನಾದರೂ ಯಾರಿಗಾದರೂ ತಪ್ಪು ಹೇಳೋದನ್ನ ಏನು ಹೇಳಿದೆ, ಇದನ್ನಷ್ಟು ನಾನು ಮತ್ತೊಮ್ಮೆ ಕೇಳ್ತೀನಿ. ನನ್ನಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ತಿದ್ದುಕೊಳ್ತೀನಿ. ಅರೆ ನಾನು ಕೆಟ್ಟದಾಗಿ ಯಾರಿಗೋ ಮೆಸೇಜ್ ಮಾಡಿಕೊಂಡು ಅಥವಾ ಫೇಸ್ಬುಕ್ಕಲ್ಲಿ ಬರೀ ಗೊತ್ತು ಇಷ್ಟವಿಲ್ಲದ ಅಥವಾ ಉಪಯೋಗ ಇಲ್ಲದನ್ನು ನೋಡ್ಕೊಂಡು ಕೂತ್ಕೊಳ್ಳೋದ್ರಿಂದ ನನ್ನ ಸಮಯ ವೇಸ್ಟು. ಅದೇ ಬುಕ್ ಇಟ್ಕೊಂಡು ಓದೋದ್ರಿಂದ ಅಥವಾ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನು ತುಂಬಿಕೊಳ್ಳೋದ್ರಿಂದ ಇನ್ನೂ ನಾವು ಹೆಚ್ಚು ಬೆಳಿಬಹುದು, ಹೌದಲ್ವಾ? ಯಾವುದಕ್ಕೆ ಹೆಚ್ಚು ಸಮಯ ಕೊಡಬೇಕು ಕೊಡಬಾರ್ದು ಅದು ಬಹಳ ಮುಖ್ಯ. ಅಷ್ಟು ಶರಣಾಗಬೇಡಿ, ನೀವು ಶರಣಾಗಿ ಭಗವಂತನನ್ನು ನಂಬಿ. ಹೌದು ಭಗವಂತ, ಹೌದು ತಂದೆ, ನನ್ನಿಂದಲೇ ಆಗಿದ್ದು, ನಾನು ಒಪ್ಕೊಳ್ತೀನಿ. ಆದರೆ ಇದೆಲ್ಲದರಿಂದ ಬುದ್ಧಿ ಕಲ್ತಿದ್ದೀನಿ, ಇನ್ನು ಮುಂದೆ ಹಾಗೆ ಆಗದ ಹಾಗೆ ನನಗೆ ಬುದ್ಧಿ ಕೊಡು. ನನಗೆ ನಂಬಿಕೆ ಇದೆ, ನಾನು ಖಂಡಿತ ಒಳ್ಳೆ ದಾರಿಯಲ್ಲಿ ನಡೆದೇ ನಡೀತೀನಿ. ಇರೋ ಸಂಸಾರವನ್ನು ಕಣ್ಣು ಮುಂದಿರೋ ಜೀವಗಳನ್ನು ಉಳಿಸ್ಕೊಳ್ಳಿ ಸರ್. ಗೊತ್ತಿಲ್ಲ ಅವ್ರು ಯಾವತ್ತು ಹೋಗ್ತಾರೋ, ಆ್ಯಂಡ್ ನಿಮ್ಮ ಬದುಕು ಯಾವತ್ತಂತ ಯಾವುದು ಗೊತ್ತಿಲ್ಲ ಸರ್. ಯಾವುದರೂ ಕಣ್ಣ ಮುಂದೆ ಇಲ್ಲದ ಜೀವಕ್ಕೆ ಆ ಕೆಟ್ಟ ವ್ಯಕ್ತಿಗಳನ್ನು ದೂಷಿಸ್ತಾ ಅವ್ರಿಗೆ ಮಾಡಿದ್ರು ಅಂತ ಅರ್ಥ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೇನೇ ಗೊಂದಲ ಇದ್ರೂ ಕಾರ್ಯಕ್ರಮ ಕರೆ ಮಾಡಿ ಮಾತಾಡಿ, ನೀವು ಗೆಲ್ತೀರ. ಆ ಶಕ್ತಿ ನಿಮಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮಲ್ಲಿರೋ ಒಳ್ಳೆತನ ಒಂದು, ಆ್ಯಂಡ್ ನಾನೇನು ಪ್ರಯತ್ನ ಮಾಡ್ತಲೇ ಇದ್ದೀನಿ ಸರ್ ಅಂತ ಪದೇ ಪದೇ ಹೇಳಿದ್ರಿ, ಅದು ನನಗೆ ಇಷ್ಟ ಆಯಿತು. ಹೌದು ನೀವು ತಪ್ಪು ಮಾಡಿದ್ದೀರಾ, ಅದನ್ನು ಯಾಕೆ ಹೇಳಿದೆ ಅಂದರೆ ನಿಮ್ಮನ್ನು ಕುಗ್ಗಿಸೋಕಲ್ಲ, ನನ್ನ ತಪ್ಪು ನನ್ನಿಂದಲೇ ಆಗಿದ್ದಿಷ್ಟು ಅಂತ ನಿಮಗೆ ಗೊತ್ತಾಗಬೇಕು. ಅದೊಂದು ಕಾರಣ ಅಷ್ಟೇ ಅಲ್ವಾ? ಬೇಕಾಗೇ ಇಲ್ಲ. ಒಂದು ವರ್ಷ ಕೂಲಿ ಮಾಡಾದರೂ ಇನ್ವೆಸ್ಟ್ ಮಾಡ್ಕೊಳ್ಳಿ, ಅದು ಒಂದು ವರ್ಷ. ಸಿ ಏನು ಕೆಲಸ ಮಾಡ್ತಿರೋ ಗೊತ್ತಿಲ್ಲ ಸರ್, ಒಳ್ಳೆ ರೀತಿಯಲ್ಲಿ ಮಾಡಿ ಸರ್. ನೀವು ಈ ಬಿಸ್ನೆಸ್ಸೇ ಮಾಡಿ ಉದ್ಧಾರ ಆಗ್ತೀರಾ ಹಂಗೇಳಲ್ಲ ನಾನು. ಇನ್ನೊಂದು ಕಡೆ ಎಲ್ಲೋ ಕೆಲಸ ಮಾಡಿ ಶ್ರಮವಹಿಸಿ ದುಡೀರಿ, ಅಲ್ಲಿ ಸಂಪಾದನೆ ಮಾಡಿದ್ದನ್ನು ತಂದು ಎಲ್ಲೋ ಒಂದು ಕಡೆ ಹಾಕಿ. ಇಲ್ಲಿ ಯಾರನ್ನು ಕೇಳೋದ್ರಿಂದ ಕೊಟ್ಟರೆ ಚಂದ, ಕೊಡದೇ ಹೋದರೆ ಮುಖ ನೋಡ್ಕೊಳಕ್ಕಾಗಲ್ಲ ಸರ್, ಹೌದಲ್ವಾ? ನಾನು ಹೇಳೋದು ಇಷ್ಟೇ. ಈಗ ನನಗೂ ದೊಡ್ಡ ದೊಡ್ಡ ಕನಸು ಇದ್ದಾವೆ. ಈಗ ನಾನು ಈ ವಯಸ್ಸಲ್ಲಿ ದುಡಿದ್ರೆ ನನ್ನ ಮುಂದೆ ಏನೋ ಮಾಡ್ಬೋದು, ಅದು ನನ್ನ ಸ್ವಂತ ಪರಿಶ್ರಮದಿಂದ. ಯಾರು ಹಂಗಲ್ಲೂ ಇರಲ್ಲ ತಾನೇ. ಈಗ ಒಂದೇ ಸರಿ ಯಾರು ದುಡ್ಡು ಕೊಟ್ಬಿಡ್ಬೇಕು, ಸಾಲ ಶೂಲ ಅದು. ಸಿ ನಾನು ಹೇಳ್ತಾ ಇರೋ ಸೂಕ್ಷ್ಮ ಏನಂದ್ರೆ ನಿಮ್ಮ ಕೈಯಿಂದ ಹಾಕ್ರಿ, ನಿಮ್ಮ ಕೈಯಿಂದ ಅಂದರೆ ನೀವು ಯಾರ ಹತ್ರ ಸಾಲ ಮಾಡಬೇಡಿ ಅಂತ ಅಲ್ಲ, ಬಟ್ ಅದು ಸೂಲ ಆಗಬಾರ್ದು, ಏನು ನಿಮ್ಮ ಆತ್ಮಹತ್ಯೆಗೆ ಕಾರಣ ಆಗಬಾರ್ದು. ವಿಷಯ ಇದು, ವಿಷಯ ನೀವು ಸಾಲ ಮಾಡಬೇಡಿ ದುಡ್ಡು ಕೇಳಬೇಡಿ ಅನ್ನೋದಲ್ಲ, ಇದು ಆಧ್ಯಾತ್ಮಿಕ ಭಾಷೆ. ಸ್ವಲ್ಪ ಕಷ್ಟ ಆಗಬಹುದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಳ್ಳೆಯದಕ್ಕೆ ಹೇಳಿದ್ದೀನಿ, ಆ್ಯಂಡ್ ನನಗೆ ನಂಬಿಕೆ ಇದೆ ಖಂಡಿತ ಇಲ್ಲೊಂದು ಒಳ್ಳೆ ವಿಚಾರ ನಿಮ್ಮ ತಲೆ ಹೋಗಿರುತ್ತೆ ಅಂತ. ಎನಿವೆ ಒಳ್ಳೇದಾಗಲಿ,
ಆ್ಯಂಡ್ ಕಾರ್ಯಕ್ರಮ ಇದ್ದಾಗ ಫೋನ್ ಮಾಡಿದ್ರೆ ಖಂಡಿತ ಇರ್ತೀನಿ ಸರ್, ಅಥವಾ ಪರ್ಸನಲ್ ಅಪಾಯಿಂಟ್ಮೆಂಟ್ ಕೂಡ ತಗೊಳ್ಬೋದು. ಒಳ್ಳೇದಾಗಲಿ, ಗಾಡ್ ಬ್ಲೆಸ್ ಯು. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರ ಪ್ರತಿ ಸಾರಿ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾನೆ ಇರ್ತೀರ, ಮದುವೆ ಆದಾಗ ಹೆಂಡತಿ ಮನೇಲಿದ್ದಾರೆ ಅಥವಾ ಗಂಡ ಮನೇಲಿದ್ದಾನೆ, ಆದರೂ ಕೂಡ ಯಾವುದೋ ಕ್ಷಣಿಕ ವಿಚಾರಗಳಿಗೆ ಭಾಗಿಯಾಗಿ ಇರೋ ನೆಮ್ಮದಿಯನ್ನು ಹಾಳು ಮಾಡಿಕೊಡೋರು ತುಂಬ ಜನ ಇದ್ದಾರೆ. ದಯವಿಟ್ಟು ನಾನು ಹೇಳೋದು, ನಿಮಗೇನೋ ಅಲ್ಲೊಂದು ಖುಷಿ ಸಿಗಬಹುದು ಅಥವಾ ನಿಮ್ಮ ಯಾವುದೋ ಬಯಕೆಗಳು ಈಡೇರಬಹುದು, ಆದರೆ ನಿಮ್ಮ ಆತ್ಮಸಾಕ್ಷಿಯನ್ನು ಕಲ್ಮಶ ಮಾಡಿಕೊಂಡು ನೀವು ತುಂಬ ದಿನ ತಲೆ ಎತ್ಕೊಂಡು ಓಡಾಡಲಿಕ್ಕೆ ಆಗೋದಿಲ್ಲ. ಜಗತ್ತು ನಿಮಗೇನೂ ಅನ್ನೋದಿಲ್ಲ, ಯಾಕಂದರೆ ಜಗತ್ತಿಗೆ ಗೊತ್ತಿಲ್ಲ ನೀವು ಒಳಗಡೆ ಏನು ಮಾಡ್ತಿದ್ದೀರಾ ಅಂತ. ಬಟ್ ನಿಮ್ಮ ಆತ್ಮಸಾಕ್ಷಿಗೆ ಖಂಡಿತ ಗೊತ್ತು. ದಯವಿಟ್ಟು ತಪ್ಪದಾರಿ ಹಿಡಿಬೇಡಿ, ಒಳ್ಳೆಯದಾಗಲಿ, ಗಾಡ್ ಬ್ಲೆಸ್ ಯು. ದಯವಿಟ್ಟು ಲೈಕ್ ಮಾಡಿ, ಎಷ್ಟು ಜನ ಇದ್ದೀರ ಅಷ್ಟು ಜನ. ಆ್ಯಂಡ್ ಈಗ ನೆಕ್ಸ್ಟ್ ಕಲರ್ ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಜೋರಾಗಿ ಮಾತಾಡಬೇಕು ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ನಮಸ್ತೆ, ಜೋರಾಗಿ ಮಾತಾಡಿ, ಇನ್ನೊಮ್ಮೆ ಮಾತ್ರ ಹೇಳ್ತೀನಿ, ಜೋರಾಗಿ ಮಾತಾಡಿ. ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಫೋನ್ ಮಾಡ್ತಿರೋದಮ್ಮ? ಹಳ್ಳಿ. ಏನು ಮಾಡ್ಕೊಂಡಿರೋದು? ಸ್ಪಷ್ಟತೆ ಇಲ್ಲ. ಸಾರಿ, ನಾನು ಇದನ್ನು ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ನಿಜಕ್ಕೂ ನನಗೂ ಕೋಪ ಇದೆ ಅಂತ ಇದೊಂದು ಸಮಯದಲ್ಲಿ ಮಾತ್ರ ನನಗೂ ಅನಿಸುತ್ತೆ. ದಯವಿಟ್ಟು ಹೇಳ್ತೀನಿ, ಫೋನ್ ಮಾಡದೇ ಹೋದರೂ ಪರವಾಗಿಲ್ಲ, ಫೋನ್ ಮಾಡಿಬಿಡಿ, ಈ ಥರ ಅರ್ಧಂಬರ್ಧ ಮಾತಾಡೋದು ಮಾಡಬೇಡಿ. ಓಕೆ, ತುಂಬ ಡಿಸ್ಟರ್ಬ್ ಆಗಿಬಿಡುತ್ತೆ. ಇನ್ನೊಮ್ಮೆ ತಗೊಳ್ಳೋಣ ಪಾಪ. ಹಲೋ, ನನಗೆ ಶುರುವಿನಲ್ಲೇ ಹೇಳ್ತೀನಿ, ನೀವು ಸ್ಪಷ್ಟವಾಗಿ ಮಾತಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ. ಓಕೆ, ಎಲ್ಲಿಂದ ಫೋನ್ ಮಾಡ್ತಿರೋದಮ್ಮ? ಹಾಗೂ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಾ ತಾಯಿ? ಜೋರಾಗಿ ಮಾತಾಡ್ತಾಯಿ. ಓಕೆ ಹೇಳಿ ಅಮ್ಮ, ಕಾರ್ಯಕ್ರಮ ನೋಡ್ತೀರಾ? ಹ್ಞೂ ಹೇಳಿ ಅಮ್ಮ, ಯಾವ ಮಾತನ್ನು ಹಂಚ್ಕೊಳ್ಬೇಕಿತ್ತು? ಖಂಡಿತ ಕರೆ ಕಟ್ ಆಗುತ್ತೆ. ಹಲೋ, ಹಿಂಗೆ ಮಾತಾಡಮ್ಮ, ಯಾಕೆ ತಾಯಿ ಇಷ್ಟೊಂದು ಇದು ಮಾಡ್ತಾ ಇದೀಯಾ? ಇಟ್ಸ್ ಓಕೆ, ಸಮಯ ಸಿಕ್ಕಿದೆ, ಮಾತಾಡ್ಬೋದಮ್ಮ. ನಾನು ಹುಣಸೂರಿಂದ ಮಾತಾಡ್ತಿರೋದು. ಓಕೆ, ನಾವು ಮದುವೆ ಆಗಿ 15 ವರ್ಷ 16 ವರ್ಷ. ಓಕೆ, ನಮ್ಮ ಮನೆಯವರೆಲ್ಲ ಬಿಟ್ಟು ಹೋಗಿದ್ದಾರೆ, 2 ವರ್ಷ ಆಯ್ತು ಬಿಟ್ಟು. ಓಕೆ, ಚೆನ್ನಾಗೇ ನಡೀತಾ ಇತ್ತು ಎಲ್ಲ. ಸಾರಿ, ನಿಮ್ ಧ್ವನಿ ಕೇಳ್ತಾ ಇಲ್ಲ. ಚೆನ್ನಾಗೇ ನಡೀತಾ ಇತ್ತು ಎಲ್ಲ, ಏನಕ್ಕೆ ಹಿಂಗ್ ಮಾಡಿದ್ರು ಅಂತಾನೆ ಗೊತ್ತಾಗಿ. ಏನಾಯ್ತು? ತುಂಬಾ ಸಾಲ ಮಾಡ್ಕೊಂಡ್ ಬಿಟ್ಟಿದ್ರು ಅವರು. ಯಾತಕ್ ಸಾಲ ಮಾಡ್ಕೊಂಡಿದ್ರು ಅಂತಾನು ಗೊತ್ತಿಲ್ಲ. ಒಂದ್ ಮಾಡ್ತೀನಿ ಅಂತ ಇನ್ನೊಂದು ಮಾಡ್ತೀನಿ ಅಂತ ಮತ್ತೊಂದು ಬಿಸ್ನೆಸ್ ಮಾಡಿ, ಆ ಬಿಸ್ನೆಸ್ ಅವ್ರಿಗೆ ಬಡ್ಡಿ ಕಟ್ಟಕ್ಕೆ ಬೇರೆಯವ್ರ ಹತ್ರ ದುಡ್ಡು ತಗೊಂಡು ಈ ತರ ಸಾಲ ಮಾಡಿ ಅವರು ನಮ್ಮನ್ನೇ ಬಿಟ್ಟು ಹೋಗ್ತಾರೆ. ಇಬ್ಬರ ಮಕ್ಕಳಿದ್ದಾರೆ, ಒಂದ್ ಹೆಣ್ಣು ಅನ್ಕೊಂಡು. ಮನೆ ಬಾಡಿಗೆ ಕಟ್ಟಿರ್ಲಿಲ್ಲ ಅವರು. ಓಕೆ, ಆಮೇಲೆ ಅಲ್ಲಿಂದ ಬಾಡಿಗೆ ಅವರು ನಮ್ಮನ್ನ ಕಲ್ತು ಮನೆಯಿಂದ ಹೋಗಿ ಅಂದ್ರು. ಅವಾಗ ಅತ್ತೆ ಮಾವಿನ ಫೋನ್ ಮಾಡಿ, ಅಪ್ಪ ಅಮ್ಮಗೆ ಫೋನ್ ಮಾಡಿ,
ಅವರು ನಮ್ಮನ್ನ ಕರ್ಕೊಂಡು ಅವರು ಏನ್ ಈ ತರ ಆಗಿದೆ ಬಿಟ್ಟು ಹೋಗಿದ್ದಾರೆ ನಮ್ಮನ್ನ ಅಂತ. ಆಮೇಲೆ ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಈ ಗಂಡನ್ ಮನೆ ಬಂದು ಗಂಡನ್ ಮನೆಗೆ ಇರ್ತಿದ್ರು. ಸಾರಿ ಅಮ್ಮ, ನಿಮ್ಮ ಮಾತು ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಕ್ಷಮಿಸಿ. ನೀವೇನೋ ನೋವಲ್ಲಿ ಇದ್ದೀರಾ, ಬಟ್ ನಿಮ್ಮ ಧ್ವನಿನ ನಾನು ತುಂಬ ಕಷ್ಟಪಟ್ಟು ಕೇಳ್ತಾ ಇದ್ದೆ, ಬಿಕಾಸ್ ನಿಮ್ಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಅದು ಮಿತಿ ಮೀರಿದಾಗ ಖಂಡಿತ ಅದು ನಾನು ಕೇಳಿಸ್ಕೊಂಡು ಪ್ರೊವಿಷನ್, ಯಾಕಂದರೆ ನನಗೆ ಅದು ಗೊತ್ತೇ ಆಗ್ತಿಲ್ಲ ಅಂದರೆ ನಾನು ನಿಮಗೆ ಏನು ಹೇಳಲಿಕ್ಕೆ ಸಾಧ್ಯ? ನಾನು ಸುಮ್ಮನೆ ಬಹುಶಃ ಸರಿ ಹೋಗ್ಬೋದು, ನಿಮಗೆ ನೋವಾಗೋದು ಬೇಡ ಅಂತ ಒಂದು ಸಾಕಾಯಿತು. ಎನಿವೇ, ಸದ್ಯ ಹೋದರೆ ಮಾತಾಡ್ತೀನಿ ನಮ್ಮ ಮತ್ತೆ, ಬಿಕಾಸ್ ನಾನು ಅದನ್ನು ತುಂಬ ಹೇಳಿ 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 ನನಗೂ ಬೇಜಾರಾಗ್ಬಿಡುತ್ತೆ. ಅದು ಹೌದು, ನಿಮಗೆ ಪ್ರಾಬ್ಲಮ್ ಇದೆ, ನೀವು ಪ್ರೀತಿಯಿಂದ ಹೇಳ್ಕೊಳ್ತಾ ಇದ್ದೀರಾ ನಿಜ, ಬಟ್ ನಾನು ನೀವು ಸರಿ ಕೇಳಿಸ್ತಾ ಹೋದರೆ ಪ್ರಯೋಜನ ಇಲ್ಲ ಅಮ್ಮ. ಸೊ ಒಳ್ಳೆಯದಾಗಲಿ, ಬಹುಶಃ ಗಂಡ ಸಾಲ ಮಾಡಿದ್ರು, ಅದ್ರ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಭಗವಂತ ಒಳ್ಳೇದು ಮಾಡ್ಲಮ್ಮ, ಧೈರ್ಯವಾಗಿರಿ. ಸಾಧ್ಯ ಹೋದರೆ ಖಂಡಿತ ನಾವೇ ಫೋನ್ ಮಾಡಿ ನಿಮ್ಮ ಹತ್ರ ಮಾತಾಡ್ತೀನಮ್ಮ. ವೆಲ್ ಸ್ನೇಹಿತರೆ, ದಯವಿಟ್ಟು ಎಷ್ಟು ಜನ ಇದ್ದೀರಾ ಅಷ್ಟು ಜನ ಲೈಕ್ ಮಾಡಿ, ನನ್ನ ಕಾರ್ಯಕ್ರಮವನ್ನು ಶೇರ್ ಮಾಡಿ ದಯವಿಟ್ಟು. ಸೊ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಅದನ್ನು ಹೇಳಬೇಕು, ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ 100 ಲೈಕ್ಸ್ ಹಾಕಬೇಕು ಬೇಗ. ಆನಂತರನೇ ಕಾಲ್ ರಿಸೀವ್ ಮಾಡ್ತೀನಿ. ವೆಲ್, ಈ ಸಮಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಷ್ಟು ಜನ ಫೋನ್ ಮಾಡಿ ಮಾತಾಡ್ತಾರೆ ಆ್ಯಂಡ್ ಮಾತಾಡಲಿಕ್ಕಿಂತ ತುಂಬ ಜನ ಟ್ರೈ ಮಾಡ್ತಾರೆ. ನಿಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇ, ನೀವು ಈ ಸಮಾಜದಲ್ಲಿ ಬಹಳ ದೊಡ್ಡ ಕ್ರಾಂತಿಗೆ ಕಾರಣ ಆಗ್ತಾ ಇದ್ದೀರಾ. ಕಮೆಂಟ್ ಸೆಕ್ಷನ್ ಅಲ್ಲದಲ್ಲಿ ನನಗೆ ಪರ್ಸ್ನಲ್ಲಾಗಿ ಬರೋ ನೂರಾರು ಮೆಸೇಜ್ಗಳಲ್ಲಿ ಏನಿರುತ್ತೆ ಗೊತ್ತಾ? ಸರ್, ಆ ಹೆಣ್ಮಗಳಿಗೆ ಎಷ್ಟು ಕಷ್ಟ ಇದೆ ಸರ್. ನಮಗನ್ಸುತ್ತೆ ಸರ್, ಆ ಹೆಣ್ಮಗಳು ಕಷ್ಟದ ಮುಂದೆ ನಮ್ಮದು ಒಂದು ಕಷ್ಟನೇ ಅಲ್ಲ ಅಂತ. ಪಾಪ ಅವರು ನೋಡಿ ಸರ್, ಆ ಹುಡುಗ ತಂದೆ ತಾಯಿಗಿಂತ ಇನ್ನೂ ಯಾವುದೋ ಹುಡುಗಿಗೋಸ್ಕರ ತಂದೆ ತಾಯಿಗೆ ಮೋಸ ಮಾಡ್ತಿದ್ದಾನಲ್ಲಿ ಸರ್. ಅಂದರೆ ಇದು ಜನರ ಮನಸ್ಸಲ್ಲಿ ಭಾವನಾತ್ಮಕವಾಗಿ ನಿಮ್ಮ ಕಥೆಗಳು ಬೇರು ಹುರ್ತಾ ಇದ್ದಾವೆ, ನಿಮ್ಮ ಹೆಸರು ಸಮೇತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ನಿಮ್ಮ ಹೆಸರು ಫೇಮಸ್ ಆಗ್ತಿದೆ ಅಂತಲ್ಲ, ನಿಮ್ಮ ಕಥೆ ನೂರಾರು ಜನಕ್ಕೆ ಪಾಠ ಆಗ್ತಿದೆ. ಹತ್ತಾರು ಜನ ಹೌದು ನಾನು ಇದೇ ತಪ್ಪು ಮಾಡ್ತಾ ಇದ್ದೆ, ನಾನು ತಿದ್ದುಕೊಳ್ಬೇಕು ಅಂತ ಅಂದುಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಒಟ್ಟಾರ ಉದ್ದೇಶವೂ ಕೂಡ ಅದೇ ಆಗಿದೆ. ನೀವಿಲ್ಲಿ ಯಾರಿಗಿಂತಲೂ ದೊಡ್ಡವರಾಗಿ ಹಣ ಸಂಪಾದನೆ ಮಾಡಿ ಅಥವಾ ದೊಡ್ಡ ಹೆಸರು ಮಾಡಿ ನಾನು ಇದ್ರ ಬಗ್ಗೆ ಯಾವತ್ತೂ ಬೋಧಿಸೋದಿಲ್ಲ. ನಾನು ಹೇಳೋದಿಷ್ಟೇ, ನೀವು ಏನೇ ಮಾಡಿ ನಿಮ್ಮ ಪ್ರಜ್ಞೆಯನ್ನು ನೀವು ಕೈಯಲ್ಲಿಟ್ಕೊಂಡಿರಿ, ಸದಾ ಪ್ರಜ್ಞಾವಂತರಾಗಿ ಬದುಕಿ, ಹಾಗೂ ನೀವೇನು ಕೊಡ್ತಿರೋ ಅದೇ ನಿಮಗೆ ವಾಪಸ್ ಬರುತ್ತೆ. ಆ್ಯಂಡ್ ನಾಳೆ ಹೇಗಿರಬೇಕು ಅಂತ ನೀವು ಕನಸು ಕಾಣೋದಾದರೆ, ಚೆನ್ನಾಗಿರಬೇಕು ಅಂತ ಕನಸು ಕಾಣೋದಾದರೆ, ಇವತ್ತು ನೀವು ಚೆನ್ನಾಗಿರೋದನ್ನೇ ಮಾಡಬೇಕು. ನಿಜ ಅಲ್ವಾ? ನೀವಿತ್ತು ಒಳ್ಳೆ ಬೀಜವನ್ನು ಬಿತ್ತಿದ್ರೆ ಮಾತ್ರ ಒಳ್ಳೆ ಬೆಳೆ ಬರಲಿಕ್ಕೆ ಸಾಧ್ಯ. ಅಂದರೆ ಬೆಳೆ ಅನ್ನೋದು ನಾಳೆ, ಬಿತ್ತನೆ ಅನ್ನೋದು ಇವತ್ತು. ನೀವು ಇವತ್ತು ಬಿತ್ತನೆ ಮಾಡಿದಾಗ ನಾಳೆ ಒಳ್ಳೆ ಬೆಳೆ ಸಿಗುತ್ತೆ. ಹಾಗೆ ನಮ್ಮ ಬದುಕು ಕೂಡ, ಇವತ್ತು ನಾವು ಯಾವುದಕ್ಕೆ ಹೆಚ್ಚು ಸಮಯ ಕೊಡ್ತಾ ಇದ್ದೀವಿ, ಇವತ್ತು ನಾವು ಯಾವುದ್ರ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದೀವಿ, ಇವತ್ತು ನಮ್ಮ ಬದುಕಲ್ಲಿ ಏನಾಯಿತು, ಅದು ನಮ್ಮ ನಾಳೆ ಹೇಗಿರುತ್ತೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ಯಾವುದೋ ಕೆಟ್ಟ ಸಂಬಂಧದಲ್ಲಿದ್ದೀರಾ, ಕೆಟ್ಟವ್ರ ಜೊತೆ ಇದ್ದೀರಾ, ದಯವಿಟ್ಟು ಸ್ವಲ್ಪ ರಿಸ್ಕ್ ತಗೊಂಡು ಆಚೆ ಬಂದುಬಿಡಿ. ಇವತ್ತು ನೀವು ಕೆಟ್ಟವ್ರ ಜೊತೆ ಇದ್ದು ನಾಳೆ ಬರೋ ದಿನಗಳು ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಅರ್ಥ ಇಲ್ಲ. ಇವತ್ತು ನೀವು ಹೇಗಿದ್ದೀರೋ ಎಲ್ಲಿದ್ದೀರೋ ಅದೇ ನಿಮ್ಮ ನಾಳೆಗಳು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.